పార్వతి పారో లే పారో బందే 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 అంత పండ్రాపురద భజనే మార్తా కూతురు ఆగోల్వే ఒత్తాయ్తు కణే బేగ బారే పారు ಏನ್ ವರಹ ಅವತಾರ ಏನ್ ವರಹ ಅವತಾರ ಬಾರೆ ತೋರ್ತೀನಿ ಬಾರೆ ಬಾರೆ ನೋಡ ಕರಡಿ ನೋಡ್ಕೊಳ್ಳಿ ನಿನ್ ಮುಖಾನ ಎಲ್ಲ ನಿಮ್ಮಿಂದ ಅವತಾರ ನನ್ನಿಂದಾನು ನಿನ್ನಿಂದಾನು ಒಟ್ಟಿನಲ್ಲಿ ನಿನ್ ಮುಖ ನೋಡ್ಕೊಂಡ್ರೆ ನನ್ ಹೊಟ್ಟೆ ಉರಿಯುತ್ತೆ ಕಣೆ ಬಾರೆ ಬರ್ತೀನಿ ಬಾರೆ ಸುಮ್ನೆ ರೀ ಮಾಡೋದಲ್ಲ ಮಾಡ್ಬಿಟ್ಟು ನೈಟ್ ಮಾಡ್ತಾ ಇದ್ರ ಹೊರ್ಕೊಳೆ ಚೆನ್ನಾಗಿ ಹೊರಸ್ಕೋ ಯಾರಾದ್ರೂ ನೋಡಿದ್ರೆ ನಿನಗೆ ತುಂಬಾ ಅವಮಾನ ಆಗುತ್ತೆ ಹೌದು ನಾನ್ ಸೀರೆ ಉಡೋದು ಲೇಟ್ ಆಯ್ತು ಅಂದ್ರಲ್ಲ ನೀವಿನ್ನು ಕೋಟೆ ಹಾಕೊಂಡಿಲ್ಲ ನೀನ್ ಬಂದು ತೊಡಕ್ತಿಂತ ನಾನ್ ಕಾದಿದ್ದೆ ಗಿಲಿಟ್ಗೇನು ಕಮ್ಮಿ ಇಲ್ಲ ಏನ್ ಗಿಲಿಟ್ ಮಾಡಿದ್ರೇನು ನಮ್ಗೊಂದು ಹೆಣ್ಣು ಹುಟ್ಟಲಿಲ್ವಲ್ಲ ಬಾ 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 ಕಮಾನ್ ಕಮಾನ್ ಬೇಗ ಬೇಗ ನಡಿಯಪ್ಪ ನಡಿಯಪ್ಪ ಬೇಗ ಸ್ವಲ್ಪ ತಾಳಪ್ಪ ಯಾಕೆ ಏರ್ಪೋರ್ಟ್ ಫೋನ್ ಮಾಡಿ ಅಕಸ್ಮಾತ್ ಪ್ಲೇನ್ ಏನಾದ್ರೂ ಬಂದ್ಬಿಟ್ಟಿದ್ರೆ ವಿಜಿನ್ ಅಲ್ಲೇ ವೇಟ್ ಮಾಡುವಂತ ಒಂದು ಮೆಸೇಜ್ ಕೊಟ್ಬಿಡ್ತೀನಿ ಕಣೆ ಮೆಸೇಜ್ ಬೇಡ ಗಿಸೇಜ್ ಬೇಡ ಬೇಗ ಹೋಗೋಣ ಬನ್ನಿ ನೀವೆಲ್ಲಾದ್ರಲ್ಲೂ ಹೀಗೆ ನಿಧಾನ ಯಾಕೆ ಸುಳ್ಳು ಹೇಳ್ತೀಯ ಎಲ್ಲದ್ರಲ್ಲೂ ನಾನ್ ನಿಧಾನ ಅಂತ ಬನ್ನಿ ಹೋಗೋಣ ಬಂದೇ ಸರ್ ಬಾಂಬೆ ಫ್ಲೈಟ್ ಬಂದ್ಬಿಡ್ತಾ ಅಯ್ಯೋ ಬಾಂಬೆ ಫ್ಲೈಟ್ ಅಲ್ಲ ರೀ ಲಂಡನ್ ಫ್ಲೈಟ್ ಲಂಡನ್ ನಿಂದ ಥ್ರೂ ಇಲ್ಲಿ ಬರೋಲ್ವೇ ಪಾರ್ವತಿ ಹಾಗಾದ್ರೆ ವಿಜಯ್ ಬರೋಲ್ವಾ ಬರ್ತಾನೆ ಬಾಂಬೆಗೆ ಬಂದು ಅಲ್ಲಿಂದ ನಮ್ ಫ್ಲೈಟ್ ಅಲ್ಲಿ ಇಲ್ಲಿ ಬರಬೇಕು ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ ಸರಿ ಇನ್ಮೇಲೆ ಸರ್ ಸರ್ ಬಾಂಬೆ ಫ್ಲೈಟ್ ಯಾವಾಗ ಬರುತ್ತೆ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆ ದಾರಿ ಕಟ್ಟೈತಾ ಏನೋ ಗೊತ್ತಿಲ್ಲ ನಮ್ಮನೆ ಕಾರ್ ಅಲ್ವೇ ರಸ್ತೆಯಲ್ಲಿ ಕೆಟ್ಟೋಗಿ ರಿಪೇರಿ ಮಾಡಿಸ್ಕೊಂಡು ಬರೋಕೆ ಮೇಡಮ್ ಮೇಡಮ್ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಎಲ್ಲಿ ಸಿನಿಮಾದಲ್ಲೋ ಪಾರ್ಕ್ನಲ್ಲೋ ಎಲ್ಲೋ ನೋಡಿರ್ಬೇಕು ನಿಮ್ಮ ಹೆಸರು ಹೊಸಮತಿ ಅಲ್ಲ ಅಲ್ಲ ಗೀತಾ ಅಲ್ಲ ಈಗ ಯಾವಾಗ ಬಂತು ಶಾಂತ ಅಲ್ಲ ಶೋಭಾ ಗುರುಗಳೇ ಗುರುಗಳೇ ರಸಿಕರು ಅಂದ್ರೆ ನೀವೇ ಹೇಗೋ ಮಾಡಿ ಅವಳ ಹೆಸರು ತಿಳ್ಕೊಂಡ್ಬಿಟ್ರಲ್ಲ ಇದು ಫಸ್ಟ್ ಪ್ರಂಗ ನೋಡ್ತಿರು ಇನ್ನೊಂದು ವಾರದಲ್ಲಿ ಅವಳ ಇಡೀ ಜಾತಕನೇ ನನ್ನ ಕೈಲಿರುತ್ತೆ ಇನ್ನೊಂದು ವಾರದಲ್ಲಿ ಫಸ್ಟ್ ಸ್ಟೆಪ್ ಆಮೇಲೆ ಸೆಕೆಂಡ್ ಸ್ಟೆಪ್ ಆಮೇಲೆ ಥರ್ಡ್ ಸ್ಟೆಪ್ Please. Indian Airlines announces the arrival of the flight. I see Bombay flight ಬಂತು ಕಣೆ ಯಾವ ಪ್ಲಾಟ್ಫಾರ್ಮ್ ಅಂತೆ ನೀವು ಸ್ವಲ್ಪ ಸುಮ್ಮನಿರ್ತೀಯ ಚೆನ್ನಾಗಿದ್ದೀರಾ ವಿಜಯ್ ಚೆನ್ನಾಗಿದ್ದೀನಪ್ಪ ಅಪ್ಪ ನೀವು ಚೆನ್ನಾಗಿದ್ದೀರಾ ಅಯ್ಯೋ ನೀವು ಸುಮ್ಮನೆ ರೀ ಅದನ್ನ ಮನೇಲಿ ಮಾತಾಡಿ ಚೆನ್ನಾಗಿದ್ದೀನೋ ನನ್ಗೇನಮ್ಮ ಫಸ್ಟ್ ಕ್ಲಾಸ್ ಪರವಾಗಿಲ್ಲ ಹಲೋ ವಿಜಯ್ ಹಾಯ್ ಶೋಭಾ ಹೌ ಆರ್ ಯು ಫೈನ್ ಲಂಡನ್ ನಿಂದ ನನಗೂ ಸ್ನೇಹ ತಂದಿದ್ಯಾ ಪ್ರೀತಿ ವಿಶ್ವಾಸ ಅಯ್ಯಯ್ಯ ಲಕ್ಷಣವಾಗಿರೋ ಹುಡುಗಿ ಬಂದು ಏನ್ ತಂದಿದ್ಯಾ ಅಂತ ಕೇಳಿದ್ರೆ ಏನಾದ್ರೂ ತೆಗೆದು ಕೊಡಬಾರ್ದಾ ಒಳ್ಳೆ ಜುಗ್ಗ ನೀನು ವಿಜಯ್ ಯಾರಿವ್ರು ಇವನ ನನ್ನ ಗಗನ ಸಖ ಅಂದ್ರೆ ಏರೋಪ್ಲೇನ್ ಮೇಟ್ ನನ್ನ ಹೆಸರು ಜಾನ್ ಅಂತ ಎರಡು ಗಂಟೆ ಟೈಮಲ್ಲಿ 20% ಫ್ರೆಂಡ್ಶಿಪ್ ಆಯ್ತು ನಮ್ಮಿಬ್ಬರಿಗೆ ಮಿಸ್ಟರ್ ವಿಜಯ್ ನಮ್ಮ ಮತ್ತೆ ಮನೆ ಎನ್ ಆರ್ ಕಾಲ್ನಿಲಿ ನಾನು ಹೋಗ್ಬಿಟ್ಟು ಸ್ವಲ್ಪ ಕೈಕಾಲೆಲ್ಲ ಆಡಿಸ್ಬೇಕು ನಾ ಏನ್ ಬರ್ಲಾ ಡ್ಯಾಡಿ ವಿನ್ಸೆಂಟ್ ನೋಡಿ ವಿನ್ಸೆಂಟ್ ನಾನು ವಿನ್ಸೆಂಟ್ ಅಲ್ಲ
ಡಿಸೆಂಟ್ ಜಾನ್. ಏನು ನನ್ ಮೇಲೆ ಕೋಪಕ್ಕೆ ಮದುವೆ ಆಗಿ ಹೆಂಗ್ತಿಲ್ಲ ಕೈಬಿಟ್ಟು ಹೋಗ್ತಾರೆ. ಯಾರೇ ನೀನು ಆರ್ ಯು ನೋಡಿದ್ರೆ ಡ್ಯಾಡಿ ನಿಮ್ಮನ್ನ ಯಾರು ಅಂತ ಕೇಳ್ತಾ ಇರೋದು? ಮನೆಗೆ ಯಾವ ಮನೆಗೆ? ನಮ್ಮ ಮನೆಗೆ ಡಾರ್ಲಿಂಗ್. ಡಾರ್ಲಿಂಗ್ ನಿಮ್ ಮಗಳಿಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಮೊದ್ಲು ಇವ್ರು ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ ಸೇರಿಸಿ. ಗಲಾಟೆ ಏನಿರತ್ತ? ಇವ್ ನನ್ ತಂಗಿಲ್ಲ ಮನೆ ಮೇಲೆ ದೊಡ್ಡ ಹೊಟ್ಟಾಗಿದ್ದ, ಇವತ್ ಸಿಕ್ಕಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದ್ರೆ ಹೋಗಿ. ಏನ್ ಡಾಕ್ಟ್ರೆ ಹೇಗಿದೆ? ಗುಡ್. ಪ್ರೆಷರು ನಿನ್ನೆಗಿಂತ ಕಮ್ಮಿ ಆಗಿದೆ. ಆದರೆ ಸುಸ್ತಿ ಯಾಕೋ ಬಹಳ ಜಾಸ್ತಿ ಇದೆಯಲ್ಲ ಡಾಕ್ಟ್ರೆ. ಕಾಫಿ ಕುಡಿಯೋದು ಬಿಟ್ಬಿಡಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಡಾಕ್ಟ್ರೆ ಅದನ್ನು ಬಿಡು ಇದನ್ನು ಬಿಡು ಅಂತ ಅನ್ನೋದಕ್ಕಿಂತ ಒಂದೇ ಸರ್ತಿ ಜೀವನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. ಮಿಸ್ಟರ್ ನಾಗಣ್ಣ, ಕಾಫಿ ಮುಖ್ಯನಾ ಜೀವ ಮುಖ್ಯನಾ? ಅಲ್ಲ ಡಾಕ್ಟರ್, ಒಂದು ದೊಡ್ಡ ಕಾಫಿ ಎಸ್ಟೇಟಿನ ಮಾಲ್ಕ ನಾನು. ನಾನೇ ಕಾಫಿ ಕುಡಿಯೋದು ನೆನೆಸಿಬಿಟ್ರೆ ಇನ್ ಜನ ಏನಂದರು? ಅದಕ್ಕಿಂತ ನಿಮ್ಗೆ ಹೆಲ್ತ್ ಮುಖ್ಯ. ಹಲೋ ವಿಜಯ್, ಹೌ ಯು ಡೂ? ಫೈನ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್ ಡ್ಯಾಡಿ ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಕೆಲಸ ಮಾಡಿ ಮಾವ, ಇನ್ಮೇಲೆ ಈ ಪಫ್ ಬಿಟ್ಬಿಡಿ, ವೆಜಿಟೇಬಲ್ ಪಫ್ ಶುರು ಮಾಡ್ಬಿಡಿ. ಏನ ನೀನು ತಮಾಷೆ ಮಾಡ್ತಾ ಇದ್ಯಾ? ಅಲ್ಲೇ ಅಭ್ಯಾಸ ಬಲ ಹಾಗೆ ಬಿಡೋಕಾಗುತ್ತೆ, ನಿನಗೆ ಗೊತ್ತಾಗಬೇಕು. ಅಂಡರ್ಸ್ಟ್ಯಾಂಡ್ ಮಾವ, ಆದ್ರೂ ನಿಮ್ ಆರೋಗ್ಯ ಚೆನ್ನಾಗಿಲ್ದಿರ್ಬೇಕಾದ್ರೆ ಶೋಭಾ ಹೇಳೋದು ನಿಮ್ ಒಳ್ಳೇದಿತ್ತಾನೆ? ಕೇಳು ನೋಡಮ್ಮ, ವಿಜಿ ನಮ್ಮ ಮನೆಗೆ ಬಂದಿದ್ದಾನೆ, ಅವ್ನು ನಮ್ಮ ಮನೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಹೋಗಿ ಮಾಡ್ಕೊಂಡು ಹೋಗು. ಹೋಗು ಹೋಗಮ್ಮ. ಶೋಭಾ, ಮೇಕ್ ಇಟ್ ತ್ರೀ ನಾಟ್ ಫೋರ್. ಎಷ್ಟು ದಿವಸ ಆಯ್ತಾ ನಿನ್ ನೋಡಿ? ಏನ್ ಮಾಡೋದು, ನನ್ನ ಆರೋಗ್ಯ ಸರಿಯಾಗಿಲ್ಲ, ಅದೇನ ಸ್ವಲ್ಪ ಸುಧಾರಿಸಿದ್ದಿದ್ರೆ ನಾ ಶೋಭಾನ್ ಕರ್ಕೊಂಡು ಲಂಡನ್ ನಾನೇ ಬಂದ್ಬೋಣ ಅಂತಿದ್ದೆ. ನಾನೇ ಬಂದ್ಬಿಟ್ಟಲ್ಲ ಮಾವ. ಗುಡ್ ಗುಡ್ ಗುಡ್. ಕೂತ್ಕೋ. ಥ್ಯಾಂಕ್ ಯು. ಹೇಗಿದೆ ಲಂಡನ್? ಇಟ್ ವಾಸ್ ಆಲ್ರೈಟ್ ಮಾವ, ಚೆನ್ನಾಗಿತ್ತು. ಆದ್ರೂ ನೀವೇನೇ ಹೇಳಿ, ನಾವ್ ಯಾವ ದೇಶದಲ್ಲಿ ಇದ್ರು ನಮ್ ಮನಸ್ಸಿಗೆ ನಮ್ ದೇಶನೇ ಚೆನ್ನ ಅನ್ಸುತ್ತೆ. ಯು ಸೆಡ್ ಇಟ್ ಮೈ ಬಾಯ್, ಸೆಡ್ ಇಟ್. ಏನೇ ನನ್ನ ಮಗನ ಅಮ್ಮನೇ, ಬಾಯಿ ಕಡೆ. ನಿನ್ನ ಕುಮಾರ್ ಕಟ್ಟಿರುವನಿಗೆ ನಮ್ಮ ಮನೆ ಅಡ್ರೆಸ್ ಮರ್ತ್ ಹೋಯ್ತು ಅಂತ ಕಾಣುತ್ತೆ. ಅವನ್ ಯಾಕ್ರಿ ಮರಿತಾನೆ? ಶೋಭಾ ಅವನ ಮನೆ ಕರ್ಕೊಂಡು ಹೋಗಿರ್ಬೇಕು, ಅಣ್ಣ ನೋಡ್ಕೊಂಡ್ ಬರ್ತಾನೆ. ಓ ಏನ್ ಹಾಗಾದ್ರೆ ನಿಮ್ಮ ಅಣ್ಣ ನಂದಿ ಬೆಟ್ಟ ಏನೇ ದಿನವೆಲ್ಲ ಅರಿತಾ ನೋಡೋಕೆ? ಅಂದ್ರೆ ನಾವ್ ಮನೆ ಬಂದೆ ಎರಡ್ ಗಂಟೆ ಹೊತ್ತಾಯ್ತಲ್ಲೇ. ನೋಡಿ ಅಣ್ಣನ್ ನೋಡಿ ತುಂಬಾ ದಿವಸ ಆಯ್ತು, ಎಲ್ಲ ಹರಟೆ ಹೊಡಿತಾ ಕೂತಿರ್ಬೇಕು. ಇರ್ಲಿ ಬಿಡಿ, ಎಷ್ಟೇ ಆದ್ರೂ ಅಣ್ಣನ್ ಮಗಳನ್ನ ಮದ್ವೆ ಆಗೊಂತಾನೆ. ಸರಿ, ಈಗಲೇ ಹೀಗೆ ಇನ್ ನಾವ್ ನಮ್ಮ ಮನೆಯವರಿಂದ ಮಾಡ್ಕೊಂಡ ಮೇಲೆ ನಮ್ಮಿಪ್ಪನ ಹಾಕ್ತಾನೆ ಅಂತ ಕಾಣು. ಅಬ್ಬ ಅಬ್ಬ, ಮಗ ಬರೋದು ಎರಡ್ ನಿಮಿಷ ತಡ ಆದ್ರೆ ಸಾಕು, ಒಳ್ಳೆ ಮರಿ ಹಾಕಿದ್ ಬೆಕ್ಕಿ ನಾವೇ ಆಡ್ತಿದ್ದಿರಲ್ಲ. ಮರಿ ಹಾಕದ್ ಬೆಕ್ಕಲ್ವೇ, ಮರಿ ಹಾಕ್ಸದ್ ಬೆಕ್ಕು. ಸಾಕು ಪಾರು, ಈಗಲೂ ನೀನ್ ನಾಚ್ಕೊಂಡ್ರೆ ಒಳ್ಳೆ 16 ವರ್ಷದ ಹುಡುಗಿಯಾಗ ಕಾಣ್ತೀಯಾ ಕಣೆ. ನೋಡಿ ನೀವ್ ಆಗಾಗ ಕೆಳಗಿಳಿಬೇಡಿ, ಮೇಲೆ ನೀನ್ ಯಾಕೆ? ನಿಮಗ್ ವಯಸ್ಸು ಏರ್ತಾ ಇರ್ತಾ ಬುದ್ಧಿ ಇಳಿತಾ ಇದೆ. ನಾನೇನ್ ಮಾಡ್ಲಿ, ನೀನ್ ನನ್ನ ಹತ್ರ ಇದ್ರೆ ಹಾಗೇನೆ. ಹೋಗ್ಲಿ, ಆ ನಾಗಪ್ಪನ ಮನೆಗೆ ಫೋನ್ ಆದ್ರೂ ಮಾಡು. ಯಾಕೆ ನೀವೇ ಫೋನ್ ಮಾಡಿದ್ರೆ ಬೇರೆ ಸೌದೋಗುತ್ತಾ? ಕೋಪಿಸ್ಕೋಬೇಡಪ್ಪ, ನಾನೇ ಮಾಡ್ತೀನಿ. ಕೋಪಿಸ್ಕೋಬೇಡಮ್ಮ, ನಾನೇ ಮಾಡ್ತೀನಿ. ಹಲೋ.
ನಾಗಣ್ಣ. ನಾನು ಪಾರ್ವತಿ. ಹಾ, ಯಾರು? ಪಾರುನ? ಏನಮ್ಮ? ವಿಜಯ್ ಸ್ವಲ್ಪ ಬೇಗ ಕಳ್ಸಣ್ಣ. ಹಾ, ಅವನ್ ಆಗ್ಲೇ ಹೋದ್ನಲ್ಲಮ್ಮ, ಯಾರೋ ಫ್ರೆಂಡ್ ನೋಡ್ಬೇಕು ಅಂತ ಹೋದ. ಸರಿ ಅಣ್ಣ, ನಿಮ್ ಮುದ್ದು ಮಗ ಅಲ್ಲೂ ಇಲ್ವಂತೆ. ಎಲ್ಗೆ ಹೋದ್ನಂತೆ? ಅವನ್ ಫ್ರೆಂಡ್ ಮನೆಗೆ ಹೋದ್ನಂತೆ. ಅವ್ರ ಮನೆ ಬಿಟ್ಟು ಆಗ್ಲೇ 6 ತಿಂಗಳಾಯ್ತಲ್ಲ. ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರು ಗೊತ್ತಾ? ಹನುಮಂತರಾಯನ್ ಗುಡಿ ಹತ್ರ ಎಲ್ಲೋ ಇದ್ದಾರೆ ಅಂತ ಕೇಳಿದೆ. ನೋಡಿ, ಇಲ್ಲಿ 4ನೇ ಮನೆ ಇದೆಯಲ್ಲ, ಅಲ್ಲೇ ಅವ್ರು ಇದ್ದಿದ್ದು. ಆದ್ರೆ ಇವಾಗ ಅಲ್ಲೊಬ್ರು ಲಾಯರ್ ಇದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರು ಗೊತ್ತಾ? ಹೇಗ್ ಗೊತ್ತಾಗ್ಬೇಕು? ಅವ್ ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ, ನಮ್ಗೆ ಹೇಗ್ ಗೊತ್ತಾಗ್ಬೇಕಪ್ಪ? ಈ ಮನ್ ಸರ್ಸ ಅಂತ ಇದ್ರಲ್ಲ, ಅವ್ರು ಯಾರೋ ನಮಗ್ ಗೊತ್ತಿಲ್ಲ. ಸರಿ. ಏನೇ ಬೆಳಿಗ್ಗೆ ಏನೋ ಡ್ರಮ್ ಹೋಗ್ಬೇಕಾದ್ರೆ ಅಷ್ಟೊಂದು ಚುರುಕಾಗಿದ್ದೆ, ಈಗ ಖಾಲಿ ಡ್ರಮ್ ಉರುಳಾಡ್ದಂಗ್ ಉರುಳಾಡ್ತಾ ಇದೆಯಲ್ಲೇ ಪಾರು. ಬಾಯ್ರಿ, ಕೂತ್ಕೋ ಬಾಯ್. ನೋಡು, ಈಗಿನ ಕಾಲದ ಹುಡುಗರ ಸ್ವಭಾವ ಹೀಗೆ ಅಂತ ಹೇಳೋಕ್ ಆಗಲ್ಲ. ಬೆಳಿಗ್ಗೆ ಊರಿಗೆ ಬಂದ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಮನೆಗೆ ಬರದೆ ಎಲ್ಲೋಗ್ತಾನೆ? ಬರ್ತಾನೆ ಸುಮ್ನೆ. ಅದು ಸರಿನು. ಅವನ ವಯಸ್ಸಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಹೀಗೆ ಹೇಳ್ತಾ ಇದ್ರು, ಆಗ ನಾನ್ ಆಡ್ತಿದ್ದ ಆಟ ನನಗೆ ಗೊತ್ತು. ಎಲ್ರು ನಿಮ್ ಹಾಗೆ ಇರ್ತಾರ? ವಿಜಯ್ ಬಂದ. ವಿಜಯ್, ಯಾಕಪ್ಪ ಮನೆಗೆ ಬರಕ್ ಇಷ್ಟೊತ್ತು? ಕಾದು ಕಾದು ಸಾಕಾಯ್ತು. ವಿಜಯ್, ನಾನ್ ಮಾತಾಡ್ತಾನೆ ಇದ್ರೆ ನೀನ್ ಹೋಗ್ತಾನೆ ಇದೆಯಲ್ಲ. ಏನಮ್ಮ, ಯಾಕಪ್ಪ ಸಪ್ಪಗಿದ್ಯಾ? ಸ್ನೇಹಿತನ ಮನೆಯಲ್ಲಿ ಎಲ್ಲೋ ಸಪ್ಪೆ ಸಾರ್ ನನ್ನ ಹಾಕಿದ್ರು ಅಂತ ಕಾಣುತ್ತೆ. ನೀವ್ ಸುಮ್ನೆ ರೀ, ಇರ್ತೀನಿಯೇ. ನಿಂದೇ ನಡೀಲಿ ಒಂಟಿ ಕಚೇರಿ. ಬಾರ, ಊಟ ಮಾಡೋಣ. ಕಶ್ವಿಲಮ್ಮ, ಬೆಳಿಗ್ಗೆಯಿಂದ ನಿನ್ಗೋಸ್ಕರ ಕಾಯ್ತಾ ಇದ್ವಿ, ಜೊತೆಲೆ ಊಟ ಮಾಡೋಣ. ಬಾಪ, ಯಾಕೋ ಒಂಥರ ಇದ್ಯಾ? ಮಾತಾಡೋ. ಅವನ್ ನನ್ನ ಹಾಗೆ, ನೀನೇ ಕಂಟಿನ್ಯೂ ಮಾಡು. ಯಾಕಪ್ಪ ಅಮ್ಮನ ಗೋಳಿ ಕೊತ್ತೀರಾ? ಅವ್ರಿಗೆ ವಯಸ್ಸು ಆಗ್ತಾ ಹುಡುಗನ ಜಾಸ್ತಿ ಆಗ್ತಾ ಇದೆ. ಆ, ಅದು ನಿನಗೆ ತಾನೇ ಅನುಕೂಲ. ನಾನು ಎಷ್ಟು ಹೇಳಿದೀನಿ ನಿಮಗೆ, ನಾನು ವಿನ್ಸೆಂಟ್ ಅಲ್ಲ, ಜಾನು ಜಾನು ಜಾನು. ಸುಳ್ಳು, ನೀನು ವಿನ್ಸೆಂಟ್ ಗಪ್ಚಿಪ್ಪಾಗಿ ಬಂದ ಬೇಡ. ಅಯ್ಯೋಯ್ಯೋಯ್ಯೋ, ಈಗೇನಪ್ಪ ಮಾಡೋದು? ಯಾವ ಗಳಿಗೆಯಲ್ಲಿ ಇವ್ರು ಕೆಲ್ಸ ಹಾಕೋಣ ಗೊತ್ತಿಲ್ವಲ್ಲ, ಏನ್ ಮಾಡ್ಲಿ? ಹೊಟ್ಟೆಸುವು ಹೊಟ್ಟೆಸುವು ಅಂತ ತಿಂದಿಲ್ವಲ್ಲ ರೆಡಿ. ಒಳ್ಳೇದಾಯ್ತು, ಡೋಂಟ್ ವರಿ, ನಾನು ಹೋಟ್ಲ್ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಬಂದ್ಬಿಡ್ತೀನಿ. ಓಕೆ ಓಕೆ. ಅಮ್ಮ ಅಪ್ಪ ಅಪ್ಪ, ನೀನು ಬಿಟ್ಟು ಸಿಕ್ಕ, ನಾನು ಮೋಸ ಮಾಡ್ತೀಯಾ? ನೀನಿಲ್ಲೇ ಇರು, ನಾನು ಹೋಟ್ಲ್ ಹೋಗಿ ತಿಂಡಿ ತರ್ತೀನಿ, ನೀನಿಲ್ಲೇ ತಿನ್ನು. ನಿನಗ 10 ರೂಪಾಯಿ ತಿಂಡಿ, ನನಗ 10 ರೂಪಾಯಿ ತಿಂಡಿ, ನೋಡ್ಕೊಳ್ಳಮ್ಮ ಇವನ್ನ, ಹುಷಾರ್. ಮರೆಯಲಾಗದ ಹೆಸರು, ಮರೆಯಲಾಗದ ರೂಪ, ಮರೆಯಲಾಗದ ಗುಣ. ಕ್ಷಣಕಾಲ ಅವಳ ಮುಂದೆ ನಿಂತರೂ ಸಾಕು, ನಾನು ಮಂಜಿನ ಗೆಡ್ಡೆಯ ಹಾಗೆ ಕರಗಿ ಹೋಗುತ್ತಿರುವನೇನೋ ಎಂಬ ಭಾವನೆ ನನ್ನಲ್ಲಿ. ಈ ದಿನ ನಿಜವಾಗಿ ಮರೆಯಲಾಗದ ದಿನ. ನಮ್ಮಿಬ್ಬರನ್ನು ಬೇರೆ ಮಾಡುವ ಶಕ್ತಿ ಸಾವಿಗೂ ಇಲ್ಲ ಎಂದವಳು ನುಡಿದಾಗ, ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ,
ಮಂಜಂತೆ ಜಗವೆಲ್ಲ ಹೊಸದಂತೆ ಕಾಡಿಗೆ ಕಣ್ಣೋಳ ಗುಡಿ ನೋಟದೆ ಮನದಲ್ಲಿ ನೂರಾಸೆ ಮಿಲ್ಚಾಗಿದೆ ಒಡನಾಡಿಯ ಕಿವಿ ಮಾತಿಗೆ ಬಯಕೆ ಗರಿ ಬಿಚ್ಚಿ ಹಾರಾಡಿದೆ ಬಯಕೆ ಗರಿ ಬಿಚ್ಚಿ ಹಾರಾಡಿದೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ ಮಂಜಂತೆ ಜಗವಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಸ್ನೇಹಕ್ಕೆ ಸೋತೆ ಸನಿಹಕ್ಕೆ ಬಂದೆ ದಾಹ ಹೊಸದೊಂದು ತಾಮೂಡಿದೆ ಹಾಲು ಜೇನು ರುಚಿಸದು ಇನ್ನು ನಿನ್ನ ನುಡಿ ಮುದ್ದೆ ಸವಿಯಾಗಿದೆ ನೀಜತಿರಬೇಕು ನಾನಗುತಿರಬೇಕು ನಿನ್ನಯ ಮಡಿಲಲ್ಲಿ ಎಂದಿಗೂ ಇರಬೇಕು ನಮಗೆ ಬೇರೇನು ಬೇಕಿಲ್ಲ ಜಾನೆ ಮಂಜಂತೆ ಜಗವಲ್ಲ ಹೊಸದಂತೆ ಅಲೆಯಲ್ಲಿ ಈ ಜಾಡಲು ಉಲ್ಲಾಸ ಮೈಯೆಲ್ಲ ಓಡಾಡಿದೆ ಪ್ರೇಮದ ಅಲೆಯಲ್ಲಿ ಈ ಜಾಡಲು ಉಲ್ಲಾಸ ಮೈಯೆಲ್ಲ ಓಡಾಡಿದೆ ಹೊಂಬಿಸಿಯಲಿ ಮೈ ಕಾಯಿಸಿ ಮನಸ್ಸು ಹಗುರಾಗಿ ಹಾಯಾಗಿದೆ ಮನಸ್ಸು ಹಗುರಾಗಿ ಹಾಯಾಗಿದೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನಿನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಸರ್ಸ ಸರ್ಸ ಬಿಡಿಪ್ಪ ತುಂಬಾ ಸುಸ್ತಾಗ್ಬಿಟ್ಟಿದೆಯಲ್ಲಣ್ಣ ನನಗೂ ಅದೇ ಹೆದರಿಕೆ ಪಾರ್ವತಿ ನನ್ನ ಶೋಭನ್ ಮದುವೆ ಆಗುವವರೆಗಾದ್ರೂ ನಾನು ಬದುಕಿರ್ಬೇಕು ಅನ್ನೋ ಆಸೆ ಕಣೆ ತಾಯಿ ಹಾಗನ್ಬೇಡಣ್ಣ ನಿನಗೇನು ಆಗೋಲ್ಲ ಧೈರ್ಯವಾಗಿರು ನೀನು ಸರಿ ಅಂದ್ರೆ ನಮ್ಮ ವಿಜಯನಿಗೂ ಶೋಭನಿಗೂ ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ನಿನ್ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಸೋದರ ಮಾವನ ಮಗಳು ಸೋದರತ್ತೆ ಮಗ ಅಂದ ತಕ್ಷಣ ಗಂಟು ಹಾಕ್ಲೇಬೇಕು ಅನ್ನೋ ಆಸೆ ನಂಗಿಲ್ಲ ಅಂತ ನಿಮ್ಮ ಅಣ್ಣ ಅವತ್ತೇ ಹೇಳಿದಾನೆ ಮತ್ತ ಅದೇ ರಾಗ ಎಳಿತಾ ಇದೆಯಲ್ಲ ಭಾವ ನನ್ನ ಮಾತನ್ನು ತಪ್ಪರ್ಥ ಮಾಡ್ಕೋಬೇಡ ನೋಡು ನಾನು ನನ್ನ ಶೋಭಾನ ಬಹಳ ಮುದ್ದಾಗಿ ಸಾಕಿದ್ದೇನೆ ಅವಳದು ಸ್ವತಂತ್ರ ಮನೋಭಾವ ಹಿಡ್ದಿದ್ದೇ ಹಠ ಎಲ್ಲವಳಿ ಸ್ವಭಾವ ನಮ್ಮ ವಿಜಯ್ ಹಿಡಿಸೋದಿಲ್ವೋ ಅನ್ನೋ ಭಯ ಅಷ್ಟೇ ನೀನು ಸುಮ್ಮನಣ್ಣ ಶೋಭನ ಗುಣನ ನಿನಗಿಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅವಳು ನೋಡೋ ಹಠವಾದಿ ಸ್ವಭಾವ ಹಾಗಲ್ಲ ಶೋಭಾ ನೀ ನಮ್ಮ ವಿಜಯನ ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಇಷ್ಟ ನಿನ್ನಿಷ್ಟಮ್ಮ ಡ್ಯಾಡಿ ಇಷ್ಟನೇ ನನ್ನಿಷ್ಟ ನೋಡ್ದಣ್ಣ ಸರಿ ಕಣಮ್ಮ
ನನ್ನ ಮನಸ್ಸಿನಲ್ಲಿದ್ದ ಆತಂಕನೂ ನಿವಾರಣೆ ಆಗೋಯ್ತು. ಭಾವ, ಇನ್ಮೇಲೆ ಶೋಭಾ ನನ್ನ ಮಗಳಲ್ಲ, ನಿನ್ನ ಮಗಳು ಭಾವ. ತಪ್ಪು ತಪ್ಪು, ನನ್ನ ಸೊಸೆ ಕಣಯ್ಯ, ನನ್ನ ಸೊಸೆ. ಸದ್ಯ ಈ ಸಂಬಂಧ ಒಪ್ಕೊಂಡ್ಬಿಟ್ರಲ್ಲ, ಈಗ ತಕರಾರು ಮಾಡ್ತೀರೇನು ಅನ್ಕೊಂಡಿದ್ದೆ. ನಾನೀಗ ತಕರಾರು ಮಾಡಿದ್ರೆ ಆಗ ನೀನ್ ತಕರಾರು ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಆ ಕಾರ್ನಲ್ಲಿ ಹೋದ್ಲಲ್ಲ ಹುಡುಗಿ ನೋಡ್ದೇನು ಚೆನ್ನಾಗಿದ್ದಾಳೆ. ನೀ ಹೋಗಿ ನುಗ್ಗಿ ಅಲ್ಲಿ ಗಲಾಟಿ ಮಾಡ್ಬೇಕು. ನಾನು ಬಂದು ನಿಮಗೆ ನಾಲ್ಕು ಬಾರಿಸ್ತೇನೆ. ನಾವು ಹೋಗಿ ಅವಳನ್ನ ಗಲಾಟೆ ಮಾಡ್ಬೇಕು, ನೀವು ಬಂದು ಕಾಪಾಡ್ದಂಗಿರ್ಬೇಕು. ಓಕೆ. ಡ್ಯಾಡಿ, ಇವತ್ ವಿಧಿ ಇಲ್ಲದೆ ಹೋಗಿದ್ರೆ ನನ್ ಗತಿ ಏನಾಗ್ತಿತ್ತು ಗೊತ್ತಾ? ದೇವ್ರ ಹಾಗೆ ಬಂದು ನನ್ ಮರ್ಯಾದೆನ
ಡ್ಯಾಡಿ 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 ಇದ್ದಷ್ಟು ದಿವಸವೂ ವ್ಯಥೆಯಲ್ಲೇ ನರಳಬಿಟ್ಟ ಮನುಷ್ಯ ಪಾಪ ಈಗ ಹೆಣ್ಣು ಮಗು ತೀರಾ ತಬ್ಲಿ ಆಗ್ಬಿಟ್ಟು ಅಳ್ಬೇಡಮ್ಮ ಅಳ್ಬೇಡ ಏನು ಅಂದ್ರೆ ಶೋಭನ್ನ ನಮ್ಮ ಮನೆ ಕರ್ಕೊಂಡು ಹೋಗಿ ನಮ್ ಜೊತೆಲ್ಲೇ ಇಟ್ಕೊಂಡಿದ್ರೆ ಅವಳ ಮನಸ್ಸಿನ ಸಂಕಟನಾದ್ರೂ ಕಡಿಮೆ ಆಗುತ್ತೆ ಏನಪ್ಪ ವಿಜಿ ಹೌದಮ್ಮ ಶೋಭಾ ನಮ್ಮಲ್ಲೇ ಇರ್ಲಿ ಅಳ್ಬೇಡಮ್ಮ ಶೋಭಾ ಬಾ ನಮ್ಮ ಮನೆಗೆ ಹೋಗೋಣ ಬಾ ಶೋಭಾ ಏಳಮ್ಮ ತಪ್ಪಿಸ್ಕೊಂಬಟ್ಟಲ್ಲ ಪುನಃ ಅಪ್ಪ ಅವನ್ ತಲೆ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆಪ್ಪ ತಲೆ ಕೆಟ್ಟೋದು ಹುಚ್ಚ ಆಸ್ಪತ್ರೆ ಸೇರಿಸ್ತೇನೆ ನೀನ್ ಸುಮ್ನೆ ರಮ್ಮ ನೀನ್ ಆ ಕಡೆ ಹೋಗೋ ವಿಕ್ಟರ್ ನೀನ್ ಈ ಕಡೆ ಹೋಗು ಅಪ್ಪ ಅವನ್ ಎಲ್ಲಿದ್ರು ಹುಡ್ಕೊಂಡೆ ನಡಿಯಮ್ಮ ಅರೆ ಜಾನ್ ನೀನ್ ಯಾವಾಗ ಬಂದಿ ಅಯ್ಯೋ ಡೌಗಳ ಅಡ್ಸ್ಕೊಂಡ್ ಬರ್ತಾ ಇವೆ ಮೊದ್ಲು ಇಲ್ಲಿಂದ ಹೋಗೋ ಪ್ಲೀಸ್ ಯಾವ ದೇವನೋ ಅಯ್ಯೋ ಅದನ್ನ ಆಮೇಲೆ ಹೇಳ್ತೀನಿ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಅವತ್ತು ಏರ್ಪೋರ್ಟ್ ಇಂದ ಹೊರಗಡೆ ಬಂದಿದ್ದೆ ತಡ ಒಬ್ಬ ತರ್ಲೆ ಅವನ್ ಮಗಳು ಇಬ್ರು ಸೇರಿ ನನ್ನ ಕಿಡ್ನಾಪ್ ಮಾಡ್ಬಿಟ್ರು ನಿನ್ನ ಹಾ ಆ ಹುಡುಗಿಗೆ ವಿನ್ಸೆಂಟ್ ಅಂತ ನನ್ ತರನೇ ಒಬ್ಬ ಗಂಡ ಇದ್ದ ಅಂತ ಕಾಣಿಸುತ್ತೆ ಅವನು ಎಲ್ಲಿ ಹಾಳಾದ್ನೋ ಏನೋ ಅವರಿಬ್ರು ನನ್ ಕರ್ಕೊಂಡು ಹೋಗಿ ಕೊಡಬಾರದ ಕಷ್ಟ ಕೊಟ್ಬಿಟ್ರು ಏನಪ್ಪ ಭತ್ತ ಕುಡ್ಸಿದ್ರ ಇಲ್ಲದಿದ್ರೆ ಮೂಟೆ ಹೊರಿಸಿದ್ರ ಅಲ್ಲ ವಿಜಯ್ ಆ ಹುಡುಗಿ ನನ್ನ ಲವ್ ಮಾಡ್ತಾಳಂತೆ ಮಾತು ಮುಂಚೆ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕಿಸ್ ಕೊಡಕ್ ಬರ್ತಾಳೆ ಬಹಳ ಲಕ್ಕಿ ಫೆಲ ಕೊಡ ನೀನು ಕರ್ಮ ಅವಳ ಗಂಡ ಯಾಕೆ ಓಡೋದ ಅಂತ ಅವಳು ಲವ್ ಮಾಡೋ ರೀತಿ ನೋಡಿದ ಅರ್ಥ ಆಯ್ತು ಅಬ್ಬಾಬಾಬಾಬಾ ಜೀವ ಉಳಿದ್ರು ಸಾಕು ಅಂತ ಓಡೋಡಿ ಓಡೋಡಿ ಬಂದೆ ತುಂಬಾ ತಮಾಷೆ ಆಗಿದೆ ಕಣಯ್ಯ ನಮ್ ರೈತ ಹೀಗೆ ನಮಗ್ ಪ್ರಾಣ ಸಂಕಟ ಬೇರೆ ಅವ್ರಿಗ್ ತಮಾಷೆ ನಾನು ಬಾಂಬೆಲಿ ಇರ್ಬೇಕಾದ್ರೆ ನನಗೋಸ್ಕರ ಮೂರು ಹುಡುಗಿರು ಯಾವಾಗ್ಲೂ ಸಾಯ್ತಾ ಇದ್ರು ಭಾರಿ ಮನ್ಮತ ನೀನು ಕರೆಕ್ಟ್ ಹುಡುಗಿರು ಇದೇ ಮಾತಾಡ್ತಾ ಇದ್ರು ಹುಚ್ಚ ಆಸ್ಪತ್ರೆಯಲ್ಲಿ ಇದ್ರು ಅಂತ ಕಾಣ್ತಿದ್ದೆ ಅದು ನಿಜಾನೆ ಅವ್ರ ಮನೆ ಹುಚ್ಚ ಆಸ್ಪತ್ರೆ ಪಕ್ಕದಲ್ಲೇ ಇತ್ತು ವಿಜಯ್ ವಿಜಯ್ ಪ್ಲೇನ್ ಅಲ್ಲಿ ಮಾಡಿದ ಪ್ರಾಮಿಸ್ ಮಾತ್ರ ಮರಿಬೇಡಪ್ಪ ಕೆಲಸ ತಾನೆ ಕೊಡಿಸ್ತೇನೆ ಒನ್ ಕಂಡೀಷನ್ ಏನಪ್ಪ ಅದು ನಮ್ಮ ಆಫೀಸ್ ಅಲ್ಲಿ ಯಾರನ್ನೂ ಲವ್ ಮಾಡಬಾರ್ದು ಅಷ್ಟೇ ತಾನೆ ಪ್ರಾಮಿಸ್ ನಿಮ್ಮ ಆಫೀಸ್ ಅಲ್ಲಿ ಇರೋ ಹುಡುಗರನ್ನ ತಲೆ ಎತ್ ಕೂಡ ನೋಡಲ್ಲ ಹುಡುಗಿರ್ನ ತಲೆ ಎತ್ ಕೂಡ ನೋಡೋದಿಲ್ಲ ಇದೇನಾ ನಿಮ್ಮ ಆಫೀಸು ಹೌದು ಆಹಾ ಒನ್ ಮಿನಿಟ್ ನಮಸ್ಕಾರ ಸರ್ ನಮಸ್ಕಾರ ಫಾದರ್ ಆಫೀಸರ್ ಕೂಡ ಇದ್ದಾರೆ ಪಳಗಾರ ಇದ್ದಾರೆ ಜಾನ್ ಇಲ್ಲೇ ಕೂತಿರು ನನ್ನ ತಂದೆ ಹತ್ರ ಮಾತಾಡೋಣ ವಿ ಹೋಪ್ ಯು ವಿಲ್ ಡೂ ದಿ ನೀಡ್ ಫುಲ್ ಥ್ಯಾಂಕ್ ಯು ಯುವರ್ ಫೇತ್ಫುಲ್ ಸೆಕೆಂಡ್ ಒನ್ ಜಸ್ಟ್ ಎ ಮಿನಿಟ್ ಸಿಆರ್ ಎಂಟರ್ಪ್ರೈಸಸ್ ಬ್ಯಾಂಗ್ಳೂರ್ ವಿ ಆರ್ ವೆರಿ ಹ್ಯಾಪಿ ಟು ನೋ ದಟ್ ಐ ಶಾಲ್ ಕಾಲ್ ಯು ಬ್ಯಾಕ್ ನನ್ನ ಮಗ ಬಂದಿಯಾನೆ ಸ್ವಲ್ಪ ಮಾತಾಡ್ಬೇಕು ಸರ್
ಏನಪ್ಪ ವಿಜಯ ಹಾಗ್ ನೋಡ್ತಾ ಇದೀಯಾ? ಎಲ್ಲೋ ನೋಡ್ದಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ. ಎಲ್ಲಿ ನೋಡಿದ್ಯೋ? ಎಲ್ಲೋ ನೋಡಿರ್ಬೇಕಷ್ಟೇ. ಅಪ್ಪ ನಾನ್ ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವತ್ತು ಏರ್ಪೋರ್ಟ್ ನಲ್ಲಿ ನನ್ನ ಫ್ರೆಂಡ್ ಒಬ್ಬನ ಇಂಟ್ರೊಡ್ಯೂಸ್ ಮಾಡ್ದೆ ನೋಡಿ, ಅದೇ ಶಾರ್ಟ್ ಫೆಲೋ. ಮಿಸ್ಟರ್ ಶಿವರಾಮ್. ಇಲ್ಲೊಬ್ರು ಟೈಪಿಸ್ಟ್ ಇದ್ರಲ್ಲ. ಹೆಲೋ ಟೈಪಿಸ್ಟ್, ಬಹಳ ಚಲೋ ಹುಡುಗಿ ಸರ್, ಸರ್ಸಾ ಅಂತ ಹೆಸರು. ಕೆಲಸನು ಹಾಂಗ್ರಿ, ಸರ್ಸರ್ ಸರ್ ಸರ್ ಮಾಡಿಬಿಡ್ತಾಳ್ರಿ. ನಾನೇನಾದ್ರೂ ಈ ಆಫೀಸಿ ಭಾಸ ಇದ್ರೆ ಅವಳ ನನ್ನ ಪಿ ಎ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಎಲ್ಲಿ ಹೋಗಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಹೊರಗೆ ಹೋಗಿರ್ಬೇಕು. ಅಮರೇ ಕಾಣಲ್ರಲ್ಲ, ಎಲ್ಲೇ ಹೋಗಿರ್ಬೇಕು. ಯಾಕ್ರಿ, ಏನಾಗ್ಬೇಕಾಗಿತ್ರಿ? ಏನಿಲ್ಲ ಏನಿಲ್ಲ. ಚೆನ್ನಾಗಿ ವಿಚಾರಿಸಿ. ಓಕೆ ಬಾಸ್. ಸರ್ಸಾ
ಹೇಳಿರೋದ್ನೆಲ್ಲ ಅವ್ರು ಹೇಳೋದ್ ಕಷ್ಟ. ಲೆಟರ್ ಬರೆದ್ರೆ ಹಾ ನಲ್ಲ ಎನ್ನಲೆ ನಿನ್ನಾ
ಮಾಡ್ತಿದ್ದಿ ಇಲ್ವಲ್ಲ? ಈ ಕಾಗದ ವಿಜಯಗ ಅವ್ರು ಸಿಕ್ಕಿದ್ರ? ಮಾತಾಡಿದೆಯಾ? ಯಾವ ಸಂತೋಷಕ್ಕೋಸ್ಕರ ಮಾತಾಡ್ಲಿ ಚಿಕ್ಕಮ್ಮ? ಹಾಗಂದ್ರೆ ಹೇಗಮ್ಮ ನಡೆದಿದ್ದೆಲ್ಲ ಅವ್ರ ಹತ್ರ ಹೇಳಿ, ಇನ್ನು ಮುಂದಾದ್ರೂ ನಿನ್ನ ಜೀವನ ಸರಿ ಹೋಗಾಗೆ ಮಾಡ್ಕೋಬಾರ್ದ ಸರ್ಸ? ಇಲ್ಲ ಚಿಕ್ಕಮ್ಮ ಇಲ್ಲ, ನಾವಿಬ್ರು ಹತ್ರ ಇದ್ರು ದೂರನೇ, ಪರಿಚಯ ಇದ್ರು ಅಪರಿಚಿತ ಹಾಗೆ. ನಾನೇನ್ ಬರ್ತೀನಮ್ಮ? ಡ್ಯಾಡಿ. ಏನಮ್ಮ? ಇನ್ನು ಟೈಮ್ ಇದೆ, ಹೋಟ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಬನ್ನಿ. ಬೇಡಮ್ಮ, ನೀನು ಹೋಗು, ನಾನು ಫ್ರೆಂಡ್ ಅನ್ನ ಮೀಟ್ ಮಾಡ್ಬೇಕು, ಅವನ ಮೀಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ, ನೀವು ಹೊರಡು ಹೊರಡು. ಓಕೆ, ಬಾಯ್ ಬಾಯ್ ಬಾಯ್. ಹಲೋ ಜಾನ್, ವಾಟ್ ಮ್ಯಾನ್, ಏನ್ ಬಹಳ ಸೀರಿಯಸ್ ಆಗಿದೆಯಲ್ಲ, ವಾಟ್ ಹ್ಯಾಪನ್? ನಾನೇನು ಸೀರಿಯಸ್ ಆಗಿಲ್ಲ, ಹಾಳಾದ್ದು ನನ್ನ ವಯಸ್ಸು ಸೀರಿಯಸ್ ಆಗಿದೆ. ನಿನಗೇನೆ ಈ ವಯಸ್ಸಿನಂತ ಯೋಚನೆ? ಎಂಗೇಜು ಲವ್ ಪ್ರಾಬ್ಲಮ್. ಲವ್ ಪ್ರಾಬ್ಲಮ್? ಐ ಆಮ್ ದೇರ್, ಡೋಂಟ್ ವರಿ, ಐ ಹ್ಯಾವ್ ದಿ ಕಿಂಗ್ ಆಫ್ ರೊಮ್ಯಾನ್ಸ್. ಕಿಂಗ್ ಆಫ್ ರೊಮ್ಯಾನ್ಸ್? ನೀನಾ ಕೊಲಂಬಸ್? ಕೊಲಂಬಸ್ ಕೊಲಂಬಸ್, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವರ ಅಪ್ಪ ಅವಾಗ ಅವಾಗ ನಂಗೆ ತೊಂದರೆ ಕೊಡ್ತಾ ಇದ್ದಾನೆ. ಯು ಮಸ್ಟ್ ಹೆಲ್ಪ್ ಮೀ, ಯು ಮಸ್ಟ್ ಗೈಡ್ ಮೀ. ಅಲ್ಲಯ್ಯ, ಹುಡುಗಿನೇ ಲವ್ ಮಾಡ್ಬೇಕಾದ್ರೆ ಅಪ್ಪನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಐ ವಿಲ್ ಟೀಚ್ ಯು. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ಅಪ್ಪ ಹಾಗಾದ್ರೆ ನಾನು ತಿನ್ಲ? ಹಾಬಿಟ್ ಹಾಬಿಟ್. ಜಸ್ಟ್ ಅ ಮಿನಿಟ್, ಬರ್ತೀನಿ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಮ್ಮ, ಮುಖ್ಯವಾದ ವಿಷಯನ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಈಗ ಅರ್ಜೆಂಟ್ ಆಗಿ ಹೋಗಿ ನನ್ನ ಫ್ರೆಂಡ್ ಬಂದ್ಬಿಡು. ಫ್ರೆಂಡ್ ಗಿಂಡಲ್ಲ ಆಮೇಲೆ, ಮುಂಚೆ ನನ್ನ ಮಾತು ಕೇಳು. ಮುಂಚೆ ನನ್ನ ಮಾತು ಕೇಳಮ್ಮ. ಆಗೋಲ್ಲ. ಸರಿ ಅಮ್ಮ. ಹಾಗ ಬಾ ದಾರಿ. ಅಮ್ಮ, ನಾನು ಲಂಡನ್ ಇಂದ ಬಂದಾಗ್ಲಿಂದ ಆ ನನ್ನ ಫ್ರೆಂಡ್ಗೋಸ್ಕರ ಹುಡುಕಿ ಹುಡುಕಿ ಸಾಕಾಗೋಯ್ತು, ಕೊನೆಗೂ ಸಿಕ್ಲಿಲ್ಲ. ಈಗ ಇದೇ ಊರ್ಲಿದ್ದಾನೆ ಅಂತ ಗೊತ್ತಾಯ್ತು. ಆ ನನ್ನ ಫ್ರೆಂಡ್ನ ಒಂದ್ ಸಲ ಆದ್ರೂ ನೋಡಿದ್ರೆ ಚೆನ್ನಾಗಿರುತ್ತ? ಖಂಡಿತ ಚೆನ್ನಾಗಿರಲ್ಲ. ನಿನ್ ಫ್ರೆಂಡ್ ಇದೇ ಊರ್ನಲ್ಲಿ ತಾನೇ ಇದ್ದಾನೆ? ಹೌದಮ್ಮ. ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು, ಇಬ್ರು ಎಷ್ಟೇದಿಗೆ ಹೋಗೋಣ, ನಾಳೆ ಅವನ ನೋಡು. ಆಮೇಲೆ ಹೇಳಿಲ್ಲ ನನ್ನ ಫ್ರೆಂಡು ಏನ್ ಮಾಡ್ತಾನೆ? ಒಪ್ಪಿಸ್ಕೋತಾನೆ. ಯಾವ ಸಿನಿಮೆ ಫ್ರೆಂಡ್ ಅವನು? ಊರಿಂದ ಬಂದಿಂದ ಹೀಗೆ ಆಡ್ತಿದ್ಯಾ ನೀನು? ಅಮ್ಮ, ಅವನ್ ಬರೀ ನನ್ ಫ್ರೆಂಡ್ ಅಲ್ಲಮ್ಮ, ನನ್ ಪ್ರಾಣ, ನನ್ ಪ್ರಾಣ. ಅಯ್ಯೋ, ಅಷ್ಟು ಪ್ರಾಣ ಸ್ನೇಹಿತನಾದ್ರೆ ಒಂದು ಫೋನ್ ಮಾಡು, ಅವನು ಇಲ್ಲಿಗೆ ಬರ್ತಾನೆ. ನಿನ್ ಮನಸ್ಸಲ್ಲಿ ತುಂಬಿಕೊಂಡಿರೋ ಆ ಪುಣ್ಯಾತ್ಮನ ನಾನು ನೋಡ್ದಾಗುತ್ತಲ್ಲ. ಆ ಕಾಲ ಬರ್ಲಮ್ಮ, ಖಂಡಿತ ಕರ್ಕೊಂಡ್ ಬರ್ತೇನೆ. ಕರ್ಕೊಂಡ್ ಬರೋದೇನು, ಈ ಮನೇಲೆ ನನ್ ಜೊತೆಲೇ ಇಟ್ಕೊಂಡು. ಹಾಗೇ ಈಗ ಹೋಗಿ ಬರ್ತೇನೆ. ಎಷ್ಟಾಗಿತ್ತಾನೆ ಫ್ರೆಂಡ್ ಮನೆ? ಪ್ಲೀಸ್ ಬೇಗ ಬಂದು. ಊಟಕ್ಕಾದ್ರೂ ಬರ್ತೀಯಲ್ಲ ನೀನು? ಖಂಡಿತ ಬರ್ತೀನಿ, ಖಂಡಿತ ಬರ್ಬೇಕು. ಖಂಡಿತ ನಿನ್ನ ಹಠನೇ ನಡಿಬೇಕು, ಹೋಗು. ಒಂದ್ ಗಂಟಾಣೆ ಇದ್ರೆ ಕೊಡ್ತೀಯಾ? ನಿನ್ನ ಸ್ಕೂಟರ್ ಕೀ ಕೊಡ್ತೀಯಾ? ನಮ್ಮ ಆಫೀಸ್ ಟೆಲಿಫೋನ್ ನಂಬರ್ ಕೊಡು. ಏನು ಆಫೀಸ್ ಫೋನ್ ನಂಬರ್ ಗೊತ್ತಿಲ್ವಾ? ಇಲ್ಲ. ಇನ್ನೇನು ಗೊತ್ತಿದೆ? ನಿನ್ನ ಹೈಟು, ನಿನ್ನ ವೇಟು, ನಿನ್ನ ನೇಮು, ನಿನ್ನ ಫೇಮು, ನಿನ್ನ ಕಲರು, ನಿಮ್ಮನೆ ನಂಬರು, ಇಷ್ಟೇ ಗೊತ್ತಿರೋದು. ಬೆಳಿಗ್ಗಿನಿಂದ ಸಂಜೆವರೆಗೂ ಟೇಬಲ್ ಮುಂದೆ ಕೂತ್ಕೊಂಡು ನನ್ನನ್ನೇ ನೋಡ್ತಿದ್ರೆ ಅದಕ್ಕಿಂತ ಇನ್ನೇನ್ ಗೊತ್ತಾಗುತ್ತೆ? ಅಯ್ಯೋ ಹೊತ್ತಾಯ್ತು, ಮೊದಲು ಟೆಲಿಫೋನ್ ನಂಬರ್ ಹೇಳು. 4-1-4-1-5 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
ಸಿಗ್ಲಿಲ್ಲ ಅವ. ಅರೆ ಅವನು ಎಲ್ಲೂ ಹೋಗಲ್ಲ, ಚರ್ಚಿಗೆ ಬಂದ ಬರ್ತಾನೆ. ಅಲ್ಲಿ ಬಂದ ತಕ್ಷಣ ಹಿಡ್ಕೊಂಬಿಡಿ, ಬಿಡಬಾರಿ ಅವನ್ನ. ಹಿಡ್ಕೊಂಬಾರ್ದು ಅವನ ಮನೆ ಬಿಟ್ಟು ಹೋಗೋದು, ನಾ ಹಿಡ್ಕೊಂಬಾರ್ದು ಅವನ ಮನೆ ಬಿಟ್ಟು ಹೋಗೋದು. ಹೇಗೆ ಆಗಿತ್ತು? ಬಿಡಬಾರಿ ಅವನ್ನ. ಹೋಗ್ಲಿ ಬಿಡಮ್ಮ, ಎಲ್ಲಿಗೆ ಹೋಗ್ತಾನೆ? ನಾನು ಅವನು ಹಿಡ್ಕೊಂಡ್ ಬರ್ತೀನಿ. ಹೇಳಿ ರೆಡಿ, ಹೇಳಿ ರೆಡಿ.
ಮೆತ್ತಿಗೆ ಅಬ್ಬ ಅಚ್ಛಾ ಓಕೆ ಮೀಟ್ ಯು ಐ ವಿಲ್ ಮೀಟ್ ಯು ಇನ್ ಈವ್ನಿಂಗ್ ಓಕೆ ಹಲೋ ಹಲೋ ಮೀಟ್ ಈವ್ನಿಂಗ್ ಎಲ್ಲ ನಮ್ಮ ಕೇಸ್ ಅಂತ ಜೋಲಿ ಬರೀ ನಿನ್ ಜೊತೆ ಜಾಲಿಯಾಗಿ ಸುತ್ತಬೇಕು ಅಂತ ಆಸೆ ಬರ್ತೀಯಾ ಈಗ ಆಫೀಸ್ ಟೈಮು ಈವ್ನಿಂಗ್ ಬರ್ತೀಯಾ ಎಲ್ಲಿಗೆ ಕಬ್ಬನ್ ಪಾರ್ಕ್ಗೆ ಲಾಲ್ ಬಾಗ್ಗೆ ಮತ್ತೆ ಎಲ್ಲಿಗೆ ಬರ್ತೀಯಾ ನಾನು ಎಲ್ಲಿಗೂ ಬರಲ್ಲ ನೀನೇ ನಮ್ಮನೆಗೆ ಬಾ ನಿಮ್ಮಮ್ಮ ನೋಡಿದ್ರೆ ನೀನೇನ್ ಮಾಡಿದ್ರು ಅವ್ರನ್ನ ನೋಡೋಕ್ಕಾಗಲ್ಲ ಯಾಕೆ ನಿಮ್ಮಮ್ಮ ಕುರುಡಿನಾ ಇಲ್ಲ ನಮ್ಮ ಮಮ್ಮಿ ಸತ್ತು 10 ವರ್ಷ ಆಯ್ತು ಹಾಗಾದ್ರೆ ನಿಮ್ ಡ್ಯಾಡಿ ಸತ್ 20 ವರ್ಷ ಆಗಿರ್ಬೇಕು ಛೇ ಇಲ್ಲ ಬದುಕಿದ್ದಾರೆ ಹೌದಾ ಅವ್ರು ನೋಡಿದ್ರೆ ನಿನ್ ಸೊಂಟ ಮುರಿತಾರೆ ಹಾಗಾದ್ರೆ ನನ್ ಗತಿ ನಮ್ ಡ್ಯಾಡಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋದು 12 ಗಂಟೆ ಆಗುತ್ತೆ 12 ಗಂಟೆ ಆಗುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ 1 ಗಂಟೆ ಸಾಕು ಏನು ಏನಿಲ್ಲ ಜೂಲೆ ಜೂಲೆ ಸುಮ್ಮನೆ ಟೆಲಿಫೋನ್ ಮಾಡಿದೆ ಜಸ್ಟ್ ಜೂಲಿಗೆ ನಾನೇನು ಲವ್ ಗಿವ್ ಏನು ಮಾಡ್ತಾ ಇಲ್ಲ ಲೇ ಕುಳ್ಳ ನೀನ್ ಇಷ್ಟು ಉದ್ದ ಇದ್ದ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ಯಾ ಆ ದೇವ್ರು ನಿನ್ಗೇನಾದ್ರೂ ಸ್ವಲ್ಪ ಲಕ್ಷಣವಾದ ಪರ್ಸನಾಲಿಟಿ ಕೊಟ್ಬಿಟ್ಟಿದ್ರೆ ಇನ್ನು ಏನೇನ್ ಮನೆ ಹಾಳು ಕೆಲಸ ಮಾಡ್ತಿದ್ಯೋ ಏನ್ ಮಾಡ್ತಾ ಇದ್ದೆ ಟೆಲಿಫೋನ್ ಆಪರೇಟರ್ ಬಿಟ್ಬಿಟ್ಟು ಲೇಡೀಸ್ ಏನೋ ಟೈಪಿಸ್ಟ್ ಹಿಡ್ಕೋತಾ ಇದ್ದೆ ನಡಿ ಆಫೀಸ್ಗೆ ಹೋಗೋಣ ನಾನ್ ಆಫೀಸ್ಗೆ ಹೋಗ್ಬಹುದು ಆದ್ರೆ ನೀವ್ ಆಫೀಸ್ಗೆ ಬಂದ್ರೆ ಏನು ಪ್ರಯೋಜನ ಇಲ್ಲ ಯಾಕೆ ನಿಮ್ ಲವರ್ ಲವರ್ ನನ್ನ ಹತ್ರನೇ ನಾಟಕ ಆಡ್ತೀರಾ ಇವನು ಬೆರಳು ತೋರಿಸಿದ್ರು ಸಾಕು ಬಾಡಿನೇ ನುಂಗ್ಬಿಡ್ತಾನೆ ನಿಮ್ ಲವರ್ ಸಿಕ್ಕು ಆಫೀಸ್ಗೆ ಲೀವ್ ಹಾಕಿದ್ದಾರೆ ಸಿಕ್ಕ ಲವ್ ಸೇಕ್ ಡೋಂಟ್ ವರಿ ಅವರ ಅಡ್ರೆಸ್ ಮನೆ ನಂಬರ್ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀನಿ ಯು ಕ್ಯಾನ್ ಗೋ ದೇರ್ ಡೈರೆಕ್ಟ್ಲಿ ನಡೀರಿ ತೋರಿಸ್ತೀನಿ ನಡೀರಿ 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 ಯಾರ ಸರ್ಸಾ ಇದಾರ ನೀವ್ಯಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನೀವೇನಾ ಬನ್ನಿಪ್ಪ ಕುತ್ಕೋ ಬನ್ನಿ ಪರವಾಗಿಲ್ಲ ಸರ್ಸಾ ಇಲ್ಲ ಅವಳು ಗುಡ್ಡದ ಮೇಲಿದ್ರೆ ಗುಡಿಗೆ ಹೋಗಿದ್ದಾಳೆ ಈಗಲೇ ಬಂದ್ಬಿಡ್ತಾಳೆ ಬನ್ನಿ ಕುತ್ಕೋ ಬನ್ನಿ ನಾನು ಅಲ್ಲೇ ಹೋಗಿ ನೋಡ್ತೀನಿ ಅವಳು ನೆರಳು ಸರ್ಸಾ ನಿಮ್ ಸರ್ಸಾ ಯಾವತ್ತೂ ಸತ್ತದ್ಲು ಸರ್ಸಾ ಸರ್ಸಾ ನಿಂತ್ಕೋ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಏನಾಯ್ತು ನಿನ್ಗೆ ದಯವಿಟ್ಟು ನನ್ನ ಮರ್ತುಬಿಡಿ ವಿಜಯ್ ಮರೆಯುವ ಶಕ್ತಿ ನನಗಿದ್ದಿದ್ರೆ ನಿನಗೋಸ್ಕರ ಇಲ್ಲಿ ತನಕ ನಾನು ಹುಡ್ಕೊಂಡು ಬರ್ತಿರ್ಲಿಲ್ಲ ನಾನು ಲಂಡನ್ ಇಂದ ಬಂದ ತಕ್ಷಣ ಮನೆಗೂ ಹೋಗದೆ ನಿನಗೋಸ್ಕರ ಎಷ್ಟೊಂದು ಹುಡುಕಾಡ್ದೆ ಒಬ್ಬರಾದ್ರೂ ನೀನು ಇಂಥ ಜಾಗದಲ್ಲಿ ಇದೆಯಾ ಅಂತ ಹೇಳಿಲ್ಲ ನಿನ್ನ ನಮ್ಮ ಆಫೀಸಲ್ಲಿ ನಿನ್ ನೋಡಿದಾಗ ನನಗೆ ಹೋದ ಪ್ರಾಣ ಬಂದಾಗಾಯ್ತು ಸರ್ಸಾ ಸರ್ಸಾ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎಷ್ಟು ಬೇಕಾದರೂ ಬನ್ನಿ ಆದರೆ ನಾನು ದೂರ ಮಾತ್ರ ಮಾಡಬೇಡ ಸರ್ಸಾ ದೂರ ಮಾತ್ರ ಮಾಡಬೇಡ ನಾನು ದೂರ ಮಾಡ್ತಿಲ್ಲ ವಿಜಯ್ ಆ ದೇವರೇ ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ಟಿದ್ದಾನೆ ಸುಳ್ಳು
ನಾನಿದನ್ನ ಸುಳ್ಳಾಗಿದ್ದಿದ್ರೆ ನನ್ನಂತ ಅದೃಷ್ಟವಂತೇನೆ ಇರ್ತಿರ್ಲಿಲ್ಲ. ನನ್ನ ಅದೃಷ್ಟೇ ವಿಜಯ್, ಅದಕ್ಕೆ ನಿಮ್ಮನ್ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ನಿಮ್ಮನ್ ಕಳ್ಕೊಂಡ್ಬಿಟ್ಟೆ. ಅದು ನಿನ್ನ ಭ್ರಮೆ. ಸರ್ ಸರ್ ನೋಡು, ನಾನು ಇಲ್ಲೇ ಇದ್ದೀನಿ, ನಿನ್ ಜೊತೆಲೇ ಇದ್ದೀನಿ, ನಿನ್ಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಸರ್ ಸರ್ ನೀ ಸುಮ್ಮನೆ ಹೇಗೆ ಸಂಕಟ ಪಡ್ತಿದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ? ಏನಾಯ್ತು ಅಂತ ಸರಿಯಾಗಿ ಹೇಳು. ನೀವು ಲಂಡನ್ಗೆ ಹೋದ್ಮೇಲೆ ನನ್ನ ಜೀವನದಲ್ಲಿ ಏನೇನೋ ನಡೆದೋಯ್ತು. ಮುಗಿದು ಹೋಗಿದ್ದ ಕತೆನ ಮತ್ತೆ ಮತ್ತೆ ಏನು ಅಂತ ಮಾತ್ರ ಕೇಳಬೇಡಿ. ನಾನು ಹೇಳೋದಿಷ್ಟೇ, ನಾನು ಯಾವ ರೀತಿಲೂ ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ಯೋಗ್ಯಳಲ್ಲ. ಮಳೆ ಬರ್ತಾ ಇದೆ, ಬಾ, ಕಾರ್ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾ ಹಾಗೆ ಹೋಗ್ತೀನಿ. ಮಳೆ ಬರ್ತಾ ಇದೆ ಅಂದ್ರೆ ಐ ಆಮ್ ಸಾರಿ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ, ಯು ಇಡಿಯಟ್. ಇಷ್ಟು ಕೂಲ್ ಆಗಿರೋ ಹೊತ್ತಿನಲ್ಲೂ ನಿಮ್ ಮನಸ್ ಇಷ್ಟೊಂದು ಹಾಟ್ ಆಗಿರೋದು ಮೈಗೆ ಒಳ್ಳೇದಲ್ಲ. ನೀವು ಕೆನ್ನೆ ಹೊಡೆದಾಗ್ಲೇ ನಾನು ನಿಮ್ಮೇಲೆ ಕೋಪಿಸ್ಕೊಳ್ಳಿಲ್ಲ, ಇನ್ ನೀವು ನನ್ನ ಮೇಲೆ ರೇಗಾಡಿದ್ರೆ ನಾನು ನಿಮ್ಮೇಲೆ ಕೋಪಿಸ್ಕೋತೀನ? ಇಲ್ಲಿಂದ ಹೋಗ್ತೀಯ ಇಲ್ವೋ? ಹೋಗ್ತೀನಿ. ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು. ನಿಮ್ದು ತುಂಬಾ ಅಸಭ್ಯ ವರ್ತನೆ. ಯು ಹ್ಯಾವ್ ನೋ ಎಟಿಕೇಸಿ. ಏನು? ಹಾಯ್. ಈ ನಾಟಕದ ಹೆಸರು ಅವನು ಅವಳು. ಹೇಗಿದೆ ಹೆಸರು? ಚೆನ್ನಾಗಿಲ್ಲ ಸರ್. ಏನಮ್ಮ, ಈ ನಾಟಕದ ಡೈರೆಕ್ಟರ್ ನಾನು? ನನಗೆ ಗೊತ್ತಿಲ್ವೇ? ಸಾರಿ. ನಾನು ಏನಂದೆ? ಏನಮ್ಮ, ಈ ನಾಟಕ ಡೈರೆಕ್ಟರ್ ನಾನು? ನನಗೆ ಗೊತ್ತಿಲ್ವೇ ಅಂದ್ರಿ ಸರ್? ಶಟ್ ಅಪ್. ಅವನು ತುಂಬಾ ಮುಂಗೋಪಿ, ಅವಳು ತುಂಬಾ ಜಗಳಗಂಟಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾಯಿ ಬೆಕ್ಕನ ಹಾಕಿ ಜಗಳ ಆಡ್ತಾ ಇದ್ದಿದ್ ಜೋಡಿ ರಾತ್ರಿ ಹೊತ್ಕದೆಷ್ಟು ಹೊಂದ್ಕೊಂಡಿರ್ತಾರೋ ಅಂತ. ಅಂದ್ರೆ ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ. ನೀವು ಸುಮ್ಮನೆ ಇರಪ್ಪ, ಹೀಸ್ ಕರೆಕ್ಟ್. ಅದೇ ನಮ್ಮ ನಾಟಕ ಥೀಮು. ಐ ನೋ ಹುಮ್ ಟು ಸೆಲೆಕ್ಟ್. ಐ ಆಮ್ ದಿ ಡೈರೆಕ್ಟರ್ ಆಫ್ ದಿಸ್ ಪ್ಲೇ. ನಾನೇನಂದೆ? ಐ ಆಮ್ ದಿ ಡೈರೆಕ್ಟರ್ ಆಫ್ ದಿಸ್ ಪ್ಲೇ. ನೀನ್ ಸುಮ್ಮನೆ ಇರಮ್ಮ. ನೌ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಹೀರೋಯಿನ್ ಆಫ್ ದಿಸ್ ಪ್ಲೇ. ನಮ್ಮ ಈ ನಾಟಕದ ಹೀರೋಯಿನ್ನು ಮಿಸ್ ಸರ್ಸಾ. ಹಾಗಾದ್ರೆ ಹೀರೋ ಪಾತ್ರ ನಾ ಮಾಡ್ತೀನಿ ಸರ್. ಏನಂದೆ? ಹೀರೋ ಪಾತ್ರ ನಾ ಮಾಡ್ತೀನಿ ಅಂದೆ. ಏನಮ್ಮ ಹೀರೋ ಪಾತ್ರ ಮಾಡೋ ಮುಖನಾ? ಹೀರೋ ಫೇಸ ಸರ್, ಅದು ಪಕ್ಕ ವಿಲನ್ ಫೇಸ್. ಸಿಟ್ ಡೌನ್, ಶಿ ಇಸ್ ಕರೆಕ್ಟ್, ಸಿಟ್ ಡೌನ್. ಹಲೋ, ಹಲೋ ಮಿಸ್ ಸರಸ್ವತಿ. ರೀ ರೀ, ಏನ್ರಿ ನಾನು ಕರೀತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ರೀ, ನೀವ್ ಯಾರಿ ಅವಳು ಕೂಗಕ್ಕೆ? ನಾನ ಮಿಸ್ಟರ್ ವಿಜಯ್ ಕುಮಾರ್, ಸರ್ಸಾಸ್ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡಾ? ಲೇ, ನಿನ್ ಬಾಯ್ ಫ್ರೆಂಡ್ ಅಂತ ಕಡೆ. ಸುಮ್ಮನಿರಿ. ಏನ್ರಿ, ನಿಮ್ ನನ್ ಬಾಯ್ ಫ್ರೆಂಡಾ? ಅಲ್ವಾ. ನನ್ ಕೆನ್ನೆ ಅಂತ ಡ್ರಾಮಾ ರಿಹರ್ಸಲ್ ಸೇರ್ ತೀರಿಸ್ಕೊಂಡವರು. ನೀವ್ ನನ್ ಬಾಯ್ ಫ್ರೆಂಡಾ? ಐ ಆಮ್ ಸಾರಿ ಮೇಡಮ್, ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ತುಂಬಾ ಒಳ್ಳೆಯವನು, ಸಾಧುವಂತ ಮನುಷ್ಯ. ಓ, ನೀವು ಸಾಧು ಮನುಷ್ಯರು? ಯಾರಿಗ್ರಿ ಹೇಳ್ತೀರಾ? ಹಾಗಾದ್ರೆ ಇನ್ನೇನ್ ನಾನು? ನೀವು ಹಾವು. ಸೇಟ್ ತೀರಿಸ್ಕೊಳಕ್ ಕಾಯ್ತಿರೋ ನಾಗ ಹಾವು. ಅಗೇನ್ ಐ ಆಮ್ ಸಾರಿ ಮೇಡಮ್, ನೀವ್ ನನ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಹಾವಿನ ದ್ವೇಷ 12 ವರ್ಷ, ನನ್ ರೋಷ 12 ನಿಮಿಷ. ಮೇಡಮ್, ನಾನು ಗಾಂಧಿ ಪ್ರಿನ್ಸಿಪಲ್ ನ ಫಾಲೋ ಮಾಡೋ. ಐ ಆಮ್ ದಿ ಫಾಲೋಯರ್ ಆಫ್ ಗಾಂಧಿ. ನಾನು ಯಾರ ಮನಸ್ಸು ನೋಯಿಸೋದಿಲ್ಲ. ಐ ನೆವರ್ ಹರ್ಟ್ ಎನಿಬಡಿ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀರಾ? ಇಲ್ಲ. ಬನ್ನಿ ಮೇಡಮ್, ಇಬ್ರು ಮರ್ಯಾದೆಯಾಗಿ ಒಟ್ಟಿಗೆ ಹೋಗೋಣ. ಶಟ್ ಅಪ್, ಐ ಹೇಟ್ ಯು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್, ಆಯ್ತ ಮಂಗಳಾರತಿ? ಮಂಗಳಾರತಿ ಅಲ್ಲ, ಬರೀ
ನೋಡೋಣ ಹೀರೋ ಗತಿನ. ಅವನ್ಗಿನ್ನು ಆ ಮಿಂಚಿನ ಕನ್ಯೆ ವಿಚಾರ ಇನ್ನೂ ಗೊತ್ತಿಲ್ಲ. ಅವಳು ಮಿಂಚಿನ ಕನ್ಯೆ ನಾ ಸಿಡಿಲ್. ಹೌದೌದು ನಾಯಿ ಮರಿ ಮಗನೇ, ಯಾಕೋ ಏನಾದ್ ಖರ್ಚಿಗ್ ಬೇಕನ ಮಗನೇ? ನನ್ ಮೇಲಕ್ಕ ರೇಗಾಡ್ತೀಯ, ದಮ್ಮಿದ್ರೆ ಹೋಗ ಅವಳು ಕೊಬ್ಬಡಿಸ ನೋಡೋಣ. ಯಾಕಪ್ಪ ಪ್ರಕಾಶ್ ಕೈಕಾಲ್ ನೆಟ್ಕಿರೋದ್ ಇರ್ಸಲ್ವೇನು? ಏನ ಮಾಡ್ಬಿಡ್ತಾಳ ಅವಳು? ಕಿಟ್ಟನ ಕೈ ಮುರಿದ್ಲು, ಆ ಚಿಕ್ಕನ ಚಪ್ಪಲಿ ಹೊಡಲು, ಹೈವಾದ ಹಲ್ ಮುರಿದ್ಲು, ನಿನ್ಗೇನ್ ಮಾಡ್ತಾಳ? ಮಕ್ಳ ಇನ್ನು ನನ್ ವಿಷಯ ನಿಮ್ಗೆ ಗೊತ್ತಿಲ್ಲ, ನಾ ಕಂಡ್ ಹಾಕ್ದೆ ಮುಗೀತು. ಏನ ವಿಷಯ? ಅವ್ಳು ಎಂತವಳಾಗಿದ್ರು ನನಗ್ ಸರೆಂಟ್ ಆಗ್ಲೇಬೇಕು. ನೋಡ್ತಾ ಇದ್ ನಿಮ್ ಎದುರಿಗೆ ಅವಳಿಗೊಂದು ನಾನು ಮುತ್ ಕೊಡ್ಲಿಲ್ಲ. ನನ್ ಎಲ್ಲ ಬಂದ್ರ ಇಲ್ಲಿ ಇಲ್ಲಿಂದಾನೆ ನೋಡ್ತಾ ಇರಿ, ಕೊಟ್ಟು ತೋರಿಸ್ತೀನಿ. ಏನ್ ಓದ್ತಾ ಇದ್ದೀರಾ ಸರಸ್ವತಿ? ಪುಸ್ತಕ. ಅದ್ ಕಾಣ್ತಿದೆ. ಕಾಣ್ತಿದ್ ಮೇಲೆ ಕೇಳೋದಕ್ಕೆ? ಅದು ಸರಿ. ನೀ ನಾ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೇನು ತೊಂದರೆ ಇಲ್ಲ ತಾನೆ? ಮರ್ಯಾದೆಯಾಗಿ ಕೂತ್ಕೊಂಡ್ರೆ ತೊಂದರೆ ಇಲ್ಲ. ನಾನಿ ಅಂಗಡಿಗಳ ಗಬ್ಜ ಸ್ಪೆಷಲ್, ರುಚಿ ನೋಡ್ತೀರಾ? ಚೀಚಿ, ಒಳ್ಳೆ ಪ್ರೈಮರಿ ಸ್ಕೂಲ್ ಮಕ್ಕಳಾಗೆ ಕಡಲೆಕಾಯಿ ಮಾವಿನಕಾಯಿ ತಿನ್ನೋ ವಯಸ್ಸ ನಮ್ದು. ತಿನ್ನೋದಕ್ಕೆ ವಯಸ್ಸೇನ್ ಬಂತು? ಅವ್ರವ್ರ ಚಪ್ಪಳ ಅವ್ರವ್ರ ಇಷ್ಟ. ಖಾರ ಹತ್ತು ಅಂತ ಕಾಣುತ್ತೆ, ಜಸ್ಟ್ ಮೇಲೆ ಕೈಯಿಂದ ಉಜ್ಜಬೇಡಿ, ಬೇಡ ಪ್ಲೀಸ್. ಊದಿದ ಊಟ ಅವ್ರೆ ಎಲ್ಲಿ ಪ್ಲೀಸ್. ಏನ್ ಮಾಡ್ತೀನಿ, ಕಿಸ್ ಮಾಡೋ ಬಿಟ್ನಲ್ಲೋ. ಥ್ಯಾಂಕ್ ಯು. ಸೋ ಲೈಕ್ ನೋಡಿದ್ರಣ್ಣ ಹಾಗೆ ಹೆಂಗ್ ಹುಡ್ದು ಲವ್? ನಾ ಏನ್ ಹೇಳ್ದೆ, ನಾಟಕದಲ್ಲಿ ಅವನ್ ಹೀರೋ, ಜೀವನದಲ್ಲಿ ನಾನು. ಹೇಗೆ ಲವ್ ಮಾಡ್ದ ಅವಳನ್ನ? ಸರ್ಸ ನಿನ್ ಕಂಡ್ರೆ ನನಗೆ ಇಷ್ಟ ಅಂತ, ಅದಕ್ಕೆ ಅವಳು ನನಗೂ ಅಷ್ಟೇ. ಆಮೇಲೆ ಕೂತ್ಕೊಂಡೆ, ತಬ್ಕೊಂಡೆ, ಒಂದ್ ಸ್ವೀಟ್ ಕಿಸ್ ಕೊಟ್ಟೆ. ಏನ್ರಿ, ನಾವು ನಿಮ್ಮನ್ನ ಬೆಂಕಿ ಇನ್ಕೊಂಡಿದ್ವು, ಆದ್ರೆ ನಮ್ ಪ್ರಕಾಶ ನಿಮ್ಮನ್ನ ಕೂಲ್ ಮಾಡಾಕ್ಬಿಟ್ಟ. ಕೂಲ್ ಮಾಡ್ಬಿಟ್ನ? ತೋರಿಸ್ತೀನಿ ಅವನಿಗೆ. ಮಿಸ್ಟರ್ ಪ್ರಕಾಶ್, ನನ್ನ ಲವ್ ಮಾಡಿದ್ರಾ? ನಾಚಿಕೆ ಆಗಲ್ಲ ಹೇಳೋಕೆ? ಯಾಕೆ ಸರ್ಸ, ಅಷ್ಟೇನೆ ಮರೆದೋಯ್ತಾ? ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಸ್ವೀಟ್. ರಾಸ್ಕಲ್, ಕಣ್ಣ ಖಾರ ಹಾಕಿ ಊತ್ತೀನಿ ಅಂತ ಹತ್ರ ಬಂದು ಇಲ್ಲಿ ಬಂದು ಅವಮಾನ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಎಲ್ಲರ ಎದುರಿಗೂ ಹೀಗೆ ಹೇಳು ಅಂತ ಸ್ವಲ್ಪ ನನಗೆ ಹೇಳಬಾರ್ದಾಗಿತ್ತ ಚಿನ್ನ? ಏನದೇ ಬ್ಲಡಿ ಫೂಲ್, ಹತ್ತು ಜನರ ಮುಂದೆ ಒಂದು ಹುಡುಗಿನ ಅವಮಾನ ಮಾಡ್ತೀಯಾ? ನನ್ನ ಕೆಳಗೆ ನನ್ ಕಾಲ್ಗೆ ಯಾಕೋ ಬೀಳ್ತೀಯ? ನಾಟಕದಲ್ಲಿ ನಾನ್ ಹೀರೋ, ಜೀವನದಲ್ಲಿ ನೀನ್ ಹೀರೋನ? ನಾಟಕದಲ್ಲೂ ನೀನೇ ಹೀರೋ, ಜೀವನದಲ್ಲೂ ನೀನೇ ಹೀರೋ. ಯು ಆರ್ ಕರೆಕ್ಟ್, ಯಾವಾಗ್ಲೂ ನಾನೇ ಹೀರೋ. ಹಾ
ಎಸ್ ಮಿಸ್ ಸರಸ್ವತಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನನಗೋಸ್ಕರನ? ಹಾ. ಯಾಕೆ? ತಪ್ಪು ಒಪ್ಕೊಳ್ಳಕ್ಕೆ. ಯಾವ ತಪ್ಪು? ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದ ತಪ್ಪು. ಫಸ್ಟ್ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ದುರಹಂಕಾರಿ ಅನ್ಕೊಂಡೆ. ಸೆಕೆಂಡ್ ಡೇ ಮೀಟ್ ಮಾಡಿದಾಗ ಕೇಳಿ ಅನ್ಕೊಂಡ್ರಿ. ಹೇಳಿ ಮಿಸ್. ಥರ್ಡ್ ಡೇ ನೋಡಿದಾಗ ನೀವೆಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡೆ. ನಾನು ಓಹ್ ನಾನು ಒಳ್ಳೆಯವನ? ಅಂಥ ಒಳ್ಳೆ ನಾನು ನಿಮ್ಗೇನು ತೋರಿಸ್ತಿಲ್ವೇ? ನಿಮ್ಮನ್ನು ಹೊಡೆದಿದ್ದೆ, ಬೈದಿದ್ದೆ, ಗೆಟ್ ಔಟ್ ಅಂತ ಇನ್ಸಲ್ಟ್ ಮಾಡಿದ್ದೆ. ಆದರೂ ನಿನ್ನೆ ನೀವು ಬಂದು ನನ್ನ ಮಾನ ಕಾಪಾಡಿದ್ರಿ, ಆ ಲೋಫರ್ ಪ್ರಕಾಶನ್ಗೆ ಬುದ್ಧಿ ಕಲಿಸಿದ್ರಿ. ಇದಕ್ಕಿಂತ ಒಳ್ಳೆತನ ಇನ್ನೇನು ಬೇಕು ಹೇಳಿ? ನಿಜ ಹೇಳಬೇಕು ಅಂತಂದ್ರೆ ನನಗಿಂತ ನೀವೇ ತುಂಬ ಒಳ್ಳೆಯವರು. ಇಷ್ಟೊತ್ತು ನನಗೋಸ್ಕರ ಕಾದಿದ್ದು ನಿಮ್ಮ ತಪ್ಪನ್ನ ಮನಸ್ ಬಿಚ್ಚಿ ಹೇಳ್ತಿದ್ದೀರಲ್ಲ, ಇಂಥ ಗುಣ ಎಲ್ರಿಗೂ ಇರುತ್ತಾ? ನಿಮ್ಗೆ ಅನ್ಸಿದ್ದೀನ ನೀವು ಹೇಳಿದ ಮೇಲೆ ನನ್ಗನ್ಸಿದ್ದೀನ ನಾನು ನಿಮ್ಗೆ ಹೇಳಲೇಬೇಕು. ನೀವು ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ನೀವು ಹೊಡೆದ್ರು ಈ ಕೆನ್ನ ಏಟ್ ತಗೊಳಕ್ ಸಿದ್ಧವಾಗಿದೆ. ಐ ಲೈಕ್ ಯು. ಯಾಕೆ ಸುಮ್ಮನಾಗಿದ್ದೀರಾ? ಇನ್ನೇನ್ ಮಾಡ್ಲಿ, ಸಿಂಪಲ್ ಸ್ಲ್ಯಾಬ್ ಫಟಾರ್. ಇದು ಏಟ್ ತಿನ್ನೋ ಕೆನ್ನೆ ಅಲ್ಲ. ಏನಲ್ಲಿ ಮರಾಯ, ನಿನ್ನೆ ನನಗೆ ನೀತಿ ಹೇಳ್ಬಿಟ್ಟು ಇವತ್ತು ನೀನೇನೋ ಮಾಡ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇಲ್ವಾ ಮಾತಾಡ್ತಾ ಇದ್ದೀನಿ? ಇಲ್ಲಿ ನಿಂತ್ಕೊಂಡೇನೋ ಮಾತು. ನೀನೇ ಅವನು ಅದನ್ನೆಲ್ಲ ಕೇಳಕ್ಕೆ? ನೀಯಾರ ಇವ್ರ ಜೊತೆ ಮಾತಾಡಕ್ಕೆ? ಮಿಸ್ಟರ್, ಇವ್ರು ನನಗೆ ತುಂಬಾ ಬೇಕಾದವರು. ಹೌದ್ರಿ, ಐ ಲವ್ ಹಿಮ್. ಮೈಂಡ್ ಯುವರ್ ಬಿಸ್ನೆಸ್. ಏನ್ ಸರ್ ಸಾ, ಹೋಗಿ ಹೋಗಿ ನನ್ನ ಹತ್ರ ತಮಾಷೆ ಮಾಡೋದು? ತಮಾಷೆ ಅಲ್ಲ ವಿಜಯ್, ನಿಜಾನೇ ಹೇಳಿದ್ದು. ಐ ಲವ್ ಯು. ಪ್ರೇಮದ ಹಾಡಿಗೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ. ಸ್ನೇಹದಿ ಸೇರಿದೆ ಪ್ರೀತಿಯ ತೋರಿದೆ ಹೃದಯದ ಹಾಡಿಗೆ ಮನಸ್ಸು ಒಂದಾಗಿದೆ. ಪ್ರೇಮದ ಹತ್ತಿರ ಹೀಗೆ ನಾಚುವೆ ಏಕೆ ಮುತ್ತನು ಪಡೆವಾಸೆಯು ಇಂದು ನಿನಗಿಲ್ಲಬೇಕೆ. ಮಾತನೆ ಮನದಾಸೆಯ ನಾನು ಹೇಳಲೇಬೇಕೆ ಅಂಗಳ ಈ ಭಾಷೆಯ. ಮಂಜು ಕಾಗೋ ಹಾಗೆ ನಿನ್ನನ್ನು ನಾ ಸೇರಲು ಹೊರಗೆ ನೀರಾಗಿರೋದೆ ಕಾಲ ಜೊತೆ ಕೂಡಿದೆ ಎಲ್ಲ
ಚಳಿಯು ಬೀಸಿದೆ ತಂಪನು ಚಲ್ಲಿದೆ ತನುಗಾಡಿದೆ ಆಸೆ ಓಲಾಡಿದೆ ಪ್ರೇಮದ ಹಾಡಿದೆ ಮೋಹದ ಮೋಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಣಿದಾಡಿದೆ ಹೊಡೆದೆ ಆ ಹುಡುಗಿ ಸೂತು ಅವಳು ಇವತ್ತಿಂದ ನಾನು ನೋಡಿದ್ರೆ ಪ್ರಾಣ ಗುಡ್ ಗುಡ್ ಅದಕ್ಕೆ ಕಾಣುತ್ತೆ ಇಷ್ಟೊಂದು ತಯಾರಿಗಳಲ್ಲ ಇಷ್ಟೇ ಅಲ್ಲ ಮಾರ್ನಿಂಗ್ ಆಮ್ಲೆಟ್ ಮಧ್ಯಾಹ್ನ ಚಿಕನ್ ರಾತ್ರಿ ಮಟನ್ ಇನ್ ಬಿಟ್ವೀನ್ ಬಾದಾಮ್ ಮಿಲ್ಕ್ ಒಂದು ವಿಟಮಿನ್ ಕ್ಯಾಪ್ಸುಲ್ ವಾಟ್ ಮ್ಯಾನ್ ತಯಾರಿಯಲ್ಲ ಟೈರ್ಡ್ ಆಗೋ ತರ ಇದೆಯಲ್ಲ ಮತ್ತೆ ಎಕ್ಸರ್ಸೈಸ್ ಬರೇ ಮಾಡ್ತಾ ಇದ್ದೀನಿ ಕೊಲಂಬಸ್ ಕೊಲಂಬಸ್ ನಿಮಗೆ ಈ ವಿಷಯ ಗೊತ್ತಾ ಅವ ನನ್ನ ಲಿಟಲ್ ಏಂಜಲ್ಲು ಇವತ್ ರಾತ್ರಿ ಮನೆಗೆ ಬಾ ಅಂತ ಕರೆದಿದ್ದಾಳೆ ಇನ್ಯಾತಕ್ಕೆ ಹಾಗೆ ಜಾಲಿಯಾಗಿರೋದಕ್ಕೆ ಇಷ್ಟೆಲ್ಲ ಹೇಳಿದೆ ಹುಡುಗಿ ಯಾರು ಅಂತ ಹೇಳಿಲ್ವಲ್ಲ ನಮ್ಮ ಟೀಚರ್ ನೀವು ನಿಮ್ಗೆ ಹೇಳದೆ ಇರ್ತೀನ ಯಾರು ಇಲ್ಲ ನಮ್ಮ ಆಫೀಸಲ್ಲಿ ಟೆಲಿಫೋನ್ ಆಪರೇಟರ್ ಹೆಸರು ಜೂಲಿ ಜೂಲಿನ ಅವಳು ಮನೆಯಲ್ಲಿರೋದು ಬಾಲಕ್ಷೇಟು ನಂಬರು ಆರು ಹೌದು ಎಷ್ಟು ದಿವಸದಿಂದ ಅವ್ರ ಮನೆಗೆ ಹೋಗ್ತಾ ಇದೆಯಲ್ಲ ಅವ್ರ ಅಪ್ಪನ ಹತ್ರ ನೀನು ಸಿಕ್ಕಾಕೊಳ್ಳಿಲ್ವೇನು ಯಾವನ್ ನೋಡಿದಾನ ಅವ್ರ ಅಪ್ಪನ ಅವನು ಬೆಳಗ್ಗೆ ಹೋದ್ರೆ ರಾತ್ರಿ 12 ಗಂಟೆಗೆ ಮನೆಗೆ ಬರೋದು ಅಷ್ಟಲ್ಲ ನಾನು ಜಾರ್ಕೊಂಡ್ಬಿಡ್ತೀನಿ ಬೈ ಚಾನ್ಸ್ ಅವ್ರ ಅಪ್ಪ ಬಂದ್ಬಿಟ್ಟು ಆಗಿಟ್ಕೋ ಏನ್ ಮಾಡ್ತೀಯ ಹೌದಲ್ವಾ ನಾನು ಇದನ್ನು ಯೋಚನೆ ಮಾಡಿಲ್ಲ ಕೊಲಂಬಸ್ ಕೊಲಂಬಸ್ ಒಂದ್ ಪಕ್ಷ ಅವ್ರ ಅಪ್ಪ ಬಂದ್ಬಿಟ್ಟೆ ನಾನು ಏನ್ ಮಾಡ್ಲಿ ಪ್ಲೀಸ್ ಪ್ಲೀಸ್ ಡೋಂಟ್ ವರಿ ಬೈ ಬಾಯ್ ನಾನು ಐಡಿಯಾ ಕೊಡ್ತೀನಿ ಅವ್ರ ಅಪ್ಪ ಒಂದ್ ವೇಳೆ ಬಂದ್ಬಿಟ್ಟು ಆತಿಟ್ಕೋ ಮತ್ತೆ ಕೆಳಗಿರು ಸೇಫ್ಟಿ ಹೇಗಿದೆ ಗುಡ್ ಐಡಿಯಾ ಗುಡ್ ಐಡಿಯಾ ಥ್ಯಾಂಕ್ ಯು ಕೊಲಂಬಸ್ ಥ್ಯಾಂಕ್ ಯು ಮಂಚದ ಕೆಳಗೆ ಮಂಚದ ಕೆಳಗೆ ಚೂರಿ ಚೂರಿ ನಿನಗೋಸ್ಕರ ಮೈಸೂರು ಪಾಕು ಕಮಾನ್ ಬೆಂಗಳೂರು ಪಾಕು ಕಮಾನ್ ಮದ್ರಾಸ್ ಪಾಕು ಕಮಾನ್ ಎಲ್ಲ ತಂದಿದ್ದೀನಿ ಏನ್ ಜಾನ್ 7 ಗಂಟೆಗೆ ಸರಿಯಾಗಿ ಬರ್ತೀನಿ ಅಂತ ಹೇಳಿ ಇಷ್ಟು ಲೇಟ ಮಾಡೋದು ನಾನೇನ್ ಮಾಡ್ಲಿ ಡಾರ್ಲಿಂಗ್ ನನ್ ಟೀಚರ್ ಹತ್ರ ಪಾಠಕ್ಕೆ ಹೋಗಿದ್ದೆ ಅದಕ್ಕೋಸ್ಕರ ಲೇಟ್ ಆಯ್ತು ಪಾಠನ ಏನ್ ಪಾಠ ಪ್ರೇಮ ಪಾಠ ಲೆಸನ್ ಆಫ್ ಲವ್ ಏನು ಪ್ರೇಮ ಪಾಠನ ಹೇಳ್ಕೊಡ್ತಾರ ಹೌದು ಡಾರ್ಲಿಂಗ್ ಹೌ ಟು ಅಟ್ರಾಕ್ಟ್ ದ ಗರ್ಲ್ ಹೌ ಟು ಅಪ್ರೋಚ್ ದಿ ಗರ್ಲ್ ಹೌ ಟು ಲವ್ ದಿ ಗರ್ಲ್ ಹೌ ಟು ಇದನ್ನೆಲ್ಲ ಹೇಳ್ಕೊಡೋ ಟೀಚರ್ ಯಾರ್ ಜಾನ್ ಕಿಂಗ್ ಆಫ್ ರೊಮಾನ್ಸ್ ಮಿಸ್ಟರ್ ಕೊಲಂಬಸ್ ಎಸ್ ಇಲ್ಲೇ ಒಂದು ದೊಡ್ಡ ಹೋಟ್ಲಲ್ಲಿ ಸ್ಟುವರ್ಡ್ ಆಗಿದ್ದಾನೆ ನೀವು ನನ್ನನ್ನೇ ಲವ್ ಮಾಡ್ತಿರೋದು ಅವನು ಗೊತ್ತಾ ಅವನು ಗೊತ್ತಿರ್ಲಿಲ್ಲ ನಾನ್ ಬಿಡ್ತೀನ ನಿಮ್ ಮನೆ ನಂಬರ್ ಅಡ್ರೆಸ್ ಎಲ್ಲ ಬಿಟ್ಟೆ ಹೇಳ್ಬಿಟ್ಟೆ ಜುಲೆ ನಿಂಗ ಅವನು ಗೊತ್ತಾ
ಗೊತ್ತಿಲ್ಲ. ಜೂಲಿ, ಅವನ್ ಇನ್ನೊಂದ್ ಕೇಳ್ದ, ನೀನ್ ಹುಡುಗಿ ಜೊತೆ ಮಾಡ್ತಾ ಇರ್ಬೇಕಾದ್ರೆ ಹುಡುಗಿ ಅಪ್ಪ ಬಂದ್ಬಿಟ್ರೆ ಏನ್ ಮಾಡ್ತೀಯ ಅಂತ. ಏನ್ ಹೇಳ್ದಿ? ನನಗ್ ಹುಳಿಲ್ಲ. ಅದಕ್ಕೆ ಅವನೇ ಹೇಳ್ಕೊಟ್ಟ. ಏನ್ ಹೇಳ್ಕೊಟ್ಟ? ವೆರಿ ವೆರಿ ಸಿಂಪಲ್. ಮಂಚದ ಕೆಳಗ್ ಹೋಗಿ ಔಸ್ಕೊಂಡ್ಬಿಡು ಅಂತ. ಮಂಚ ಅಯ್ಯೋ, ಔಸ್ಕೊಡಕ್ಕೆ ಅಮ್ಮ ಟೀಚರ್ ಹೇಳಿರೋದು ಮಂಚದ ಕೆಳಗ್ ಹೋಗು ಅಂತ. ನಾನು ಹೇಳ್ತಿದ್ದೀನಿ ಬೇಡ ಅಂತ. ಮತ್ತೆ ತುಂಬಾ ಹೊತ್ತಾಯ್ತ ಡ್ಯಾಡಿ ಬಂದು, ನನಗೆ ಕೇಳಿಸ್ಲೇ ಇಲ್ಲ. ನೀವ್ ಲೇಟ್ ಆಗ್ ಬೇರೆ ಬರ್ತೀನಿ ಅಂತ ಹೇಳಿದ್ರಿ. ಹೌದು ಅಂದಿದ್ದೆ, ಅದಕ್ಕೇನು? ಏನಿಲ್ಲ ಡ್ಯಾಡಿ, ಅಂದೆ ಬಾಯ ಅದಕ್ಕೆ ಒಂದ್ ಲೋಟ ನೀರ್ ತಗೊಂಡ್ ಬಾ. ನೀನ ತರ್ತೀನಿ ಡ್ಯಾಡಿ, ತರ್ತೀನಿ. ಏನಿಲ್ಲ, ಒಂದು ತಿಂಗಳೇ ದಿನ ಕಚ್ಚುತ್ತಾ ಇತ್ತು, ಇವತ್ತು ಗೊತ್ತಂಗಾಯ್ತು. ಒಳ್ಳೆ ಡ್ಯಾಡಿ. ಈ ಪುಸ್ತಕ ಓದಿ. ನಾನು ಶ್ಯಾಮ್ ಸುಂದರ್. ಏರ್ಪೋರ್ಟ್ ನಲ್ಲಿ ಮೀಟ್ ಮಾಡ್ಲಿಲ್ಲ ನನಗೆ ಅವತ್ತು ಜ್ಞಾಪಕ ಬರ್ಲಿಲ್ಲ. ಮಿಸ್ ಶೋಭಾ, ನಿಮ್ ತಂದೆ ನಾಗಣ್ಣವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡು. 2 ಇಯರ್ಸ್ ಬ್ಯಾಕ್ ನೀವು ನಿಮ್ ತಂದೆ ಸಿಮ್ಲಾಕ್ ಹೋಗಿರ್ಲಿಲ್ಲ? ಹೌದು. ನಿಮ್ಗೆ ಹೇಗೆ ಗೊತ್ತು? ಚೆನ್ನಾಗಿದೆ, ಸಜೆಸ್ಟ್ ಮಾಡಿ ಕಳಿಸ್ತವನೆ ನಾನಲ್ವೇ. ಹೇಳ್ತೀನಿ ಬನ್ನಿ. ಕಮ ಪಾಪ ನಿಮ್ ಮೇಲೆ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ರು ಅಂತ. ಏನ್ ಬರ್ತಿದ್ರು ಅದನ್ನ ಆಮೇಲೆ ಹೇಳ್ತೀನಿ. ಶೋಭಾ, September 20th ಬರೆದಿರೋ ಕಾಗದನ ನೀವು ಓದ್ಲೇಬೇಕು. ನಿಮಗೆ ಗೊತ್ತಿಲ್ದಿರ ಎಷ್ಟೋ ವಿಷಯಗಳನ್ನು ಬರೆದಿದ್ದಾರೆ. ಕಾರ್ ತಂದಿದ್ದೀರೇನು? ತರಲಿಲ್ಲ. ಒಳ್ಳೇದಾಯ್ತು, ನನ್ನ ಕಾರ್ ಇದೆ, ಕಾಗದ ಓದಿ, ಆಮೇಲೆ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಬನ್ನಿ. ನಿಮ್ಮ ಫಾದರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈಸ್ ಎ ಫೈನ್ ಜೆಂಟಲ್ಮನ್. ಮಿಸ್ ಶೋಭಾ, ನಿಮ್ಮ ತಂದೆ ಸತ್ತ ದಿನ ನಾನು ಡೆಲ್ಲಿಲಿದ್ದೆ. ಇಲ್ಲದೇ ಇದ್ದಿದ್ರೆ ಓಹೋ ಗುರುಗಳೇ, ನಮಸ್ಕಾರ ನಮಸ್ಕಾರ. ಓ ಚೆನ್ನಾಗಿದ್ದೀರಾ? ಅಲ್ಲಿ ನೋಡು. ಹಾಕಪ್ಪ ಹಾಕಪ್ಪ, ಪೆಟ್ರೋಲ್ ಹಾಕಪ್ಪ. ಏನ್ ನೋಡ್ತೀರಿ? 27 ಹಾಕಪ್ಪ. ಗುರುಗಳೇ 8-1-10 ಗುರುಗಳೇ, ಲಕ್ಕಿ ಅಂದ್ರೆ ನೀವೇ. ಈ ಶಾಮ್ ಮನಸ್ ಪಟ್ರೆ ಕ್ಲೋಸ್ ಫಿನಿಶ್. 10-10 9-10 ನಮ್ ಶ್ಯಾಮು ಇಲ್ವಾ? ಅವನು ಆ 10 ಹುಡುಗಿನ ಬಲೆ ಹಾಕೊಂಡ್ಬಿಟ್ಟ. ಯಾರ ಹುಡುಗಿ? ಅವಳು ಶೋಭಾ ಅಂತ, ವೆರಿ ರಿಚ್ ಗರ್ಲ್. ಬಿಡ್ರೆ, ಯಾರ ಹುಡುಗಿ ಶೋಭಾ? ರಂಗಣ್ಣ ಮಗಳು. ಯಾವ ಕಡೆ ಹೋದ್ಲು? ಗೊತ್ತಿಲ್ಲ 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 ಗೊತ್ತಿಲ್ಲ. ಯಾವ ಕಡೆ ಹೇಳ್ತಾ ಇಲ್ವಾ? ಗೊತ್ತಿಲ್ಲ. ಹೇಳ್ತೀನಿ 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 ಹೇಳು ಹೇಳ್ತೀನಿ ಹೇಳು. ಯಾವ ಕಡೆ ಹೋದ್ಲು? ಆ ಕಡೆ ಆ ಕಡೆ ಹೋದ್ಲು. ಬನ್ನಿ ಪ್ಲೀಸ್ ಕಮ್. ಇದು ನನ್ನ ಆಗಿದೆ. ನೀವು ಕಾಫಿ ತಗೋತೀರೋ? ಏನು ಬೇಡ. ಯುವರ್ ಮೈ ಗೆಸ್ಟ್.
ನಿಮ್ಮನ್ನ ತೃಪ್ತಿ ಪಡಿಸ್ತಾ ಕಳಿಸೋದೆ. ನರಸಿಂಗ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಎರಡು ಹೋಲ್ ತಗೊಂಬ. ಮನುಷ್ಯನಾಗಿ ಹುಟ್ಟಿದ ರಸಿಕತೆ ಇರಬೇಕು, ಸುಖ ಪಡಬೇಕು, ಸಂತೋಷ ಪಡಬೇಕು. ಕಮಾನ್ ಮಿಸ್ಟರ್ ಶ್ಯಾಮ್, ಲೆಟರ್ಸ್ ತೋರಿಸ್ತೀರಾ? ನಾನು ಹೋಗ್ಲಾ. ಯಾವ ಲೆಟರ್ಸ್? ಯಾವ ಲೆಟರ್ಸ್? ನಮ್ಮ ಫಾದರ್ ಲೆಟರ್ಸ್. ನಿಮ್ ಫಾದರ್ ಲೆಟರ್ಸ್ಗೂ ನನಗೂ ಏನ್ ಸಂಬಂಧ ಡಾರ್ಲಿಂಗ್? ಇದೆಲ್ಲ ನನಗ್ ಮಾಮೂಲಿ ಡಿಯೇ. ಅವಳು ಮನೆಗೆ ಹೋಗ್ತೀನಿ ಹೇಳಿದ್ಯಲ್ಲ, ಹೋಗಿದ್ಯಾ? ಹೋಗಿದ್ನಪ್ಪ. ಇನ್ನೇನ ಜೂಲಿನ ತಬ್ಬಿಕೊಂಡು ಮುದ್ದಿಡ್ಬೇಕು, ಅಷ್ಟರಲ್ಲೇ ಬಂದ್ಬಿಟ್ಟ ಅವಳ ಅಪ್ಪ ಕೀಚಿಕ. ನೀ ಏನೇ ಹೇಳು ಕೊಲಂಬಸ್, ಜೂಲಿ ಬಲು ಜಾರೆ ಮಂಚದ ಕೆಳಗೆ ಹೊಸ್ಕೊಂಡಿದ್ ನನ್ನ ಹೊರಗೆ ಎಳೆದು ಬೀರು ಒಳಗೆ ಹೊಸಿಟ್ಬಿಟ್ಲು. ಅವರ ಅಪ್ಪ ನನ್ನ ಮಗ, ಪೆದ್ದ ನನ್ನ ಮಗ, ಮಂಚದ ಕೆಳಗೆ ಹುಡುಕಿದ್ದು ಹುಡುಕಿದ್ದೆ, ಹುಡುಕಿದ್ದು ಹುಡುಕಿದ್ದೆ. ಇವತ್ತು ಹೋಗ್ತೀಯಾ? ಇವತ್ತು ಹೋಗ್ತೀನಿ, ನಾಳೆನೂ ಹೋಗ್ತೀನಿ ಕೊಲಂಬಸ್. ಇವತ್ತು ಏನಾದ್ರೂ ಅವ್ರ ಅಪ್ಪ ಬಂದ್ಬಿಟ್ರೆ ನಾನೆಲ್ಲ ಓದ್ಕೊಳ್ಳಿ. ದಯವಿಟ್ಟು ಸ್ವಲ್ಪ ಗೈಡ್ ಮಾಡ್ತೀಯಾ? ಪ್ಲೀಸ್ ಗೈಡ್ ಪ್ಲೀಸ್ ಕೊಲಂಬಸ್ ಕೊಲಂಬಸ್. ಅವತ್ತು ಹೌಸ್ಕೊಂಡಿದ್ಯಲ್ಲ, ಅದೇ ಬೀರು ಒಳಗೆ ಹೌಸ್ಕೊಂಡಿದ್ದೆ, ಯಾರಿಗೂ ಗೊತ್ತಾಗಲ್ಲ. ಗುಡ್ ಐಡಿಯಾ, ನೀನೆಲ್ಲ ಜೂಲಿ ತರಾನೆ ಬಲು ಬೇಗ ತಲೆ ಓಡಿಸ್ತೀಯ. ತುಂಬಾ ಕಿಲಾಡಿ, ಟೀಚರ್ ಅಂದ್ರೆ ಟೀಚರ್. ಥ್ಯಾಂಕ್ ಯು ಕೊಲಂಬಸ್, ವಿಶ್ ಯು ಗುಡ್ ಲಕ್, ಬೈ ಬೈ. ಬೀರು ಬೀರು ಜೂಲಿ ಜೂಲಿ, ನನ್ನ ಮನಸ್ಸೆಲ್ಲ ಜಾಲಿ. ಜೂಲಿ ನನ್ನ ಜೂಲಿ, ಇಂದು ಒಳ್ಳೆ ಜಾಲಿ. ಜೂಲಿ
ನನ್ನ ಜೋಲಿ, ನೀ ನಿದ್ರೆ ಒಳ್ಳೆ ಜಾಲಿ, ಜಾಲಿಯಲ್ಲಿ ಜೋಡಿಯಾಗುವ ಬೇಗ ಬಾಬಾ ಚಿನ್ನ ಬಾಬಾ. ಕಣ್ಣು ಎಂಥ ಸೌಂದರ್ಯ, ಎಂಥ ನುಡಿ ಎಂಥ ದನಿ ಏನು ಮಾಧುರ್ಯ, ಚಲುವ ಚಕೋರೆ ಒಲಿಯ ಬಯ್ಯಾರೆ, ಚಲುವ ಚಕೋರೆ ಒಲಿಯ ಬಯ್ಯಾರೆ. ಮನಸ್ಸು ಮನಸ್ಸು ಒಂದಾದಲ್ಲಿ ಪ್ರೇಮ ಪಾಠ ಮೊದಲು ಕಲಿ. ಜೋಲಿ ನನ್ನ ಜೋಲಿ, ನೀ ನಿದ್ರೆ ಒಳ್ಳೆ ಜಾಲಿ, ಜಾಲಿಯಲ್ಲಿ ಜೋಡಿಯಾಗುವ ಬೇಗ ಬಾ 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 ಚಿನ್ನ ಬಾ ಬಾ ಬಾ. ಬಾಲಂಕೋಚ್ ಆಗುವೆ ನಾನು, ಹಾಲು ಜೇನು ಸೇರಿದಂತೆ ನಮ್ಮ ಜೋಡಿಯು, ನೀನೆ ಪ್ರೇಮ ದುಪ್ಪಿನ ಕಾಯಿ ಇರುವ ಜೋಡಿಯು. ನನ್ನ ಜೊತೆ ಕುಣಿ ಕುಣಿ ಮುದ್ದು ಮಾಡು ಮುದ್ದಿನ ಗಿಣಿ. ಇವತ್ತು ನಿಮ್ ಡ್ಯಾಡಿ ಬಂದ್ರೆ ಬೀರು ಒಳಗೆ ಹೋಸ್ಕೊಂತ ನಮ್ ಟೀಚರ್ ಹೇಳಿದ್ದಾರೆ. ಅಯ್ಯೋ ನನ್ ಕಮ್ಮ ಸದ್ದು ಮಾಡಿ ಮಾಡಿಸ್ಕೊಳ್ಬೇಕು. ಕೇಳಿ ಅಣ್ಣ ಬೀರು ಒಳಗೆ ಹೋಗು ಅಂತ ಕೊಲಂಬಸ್ ಮಾತಾಡಿ. ಏನು ಇಲ್ಲ.
ನಿನ್ನೋಣ ಅಂತಾನೆ ಬಂದೆ. ತಗೊಳ್ಳಿ. ಏನಿದು ವಿಜಯ್, ನಾನೇನ್ ಹೇಳ್ಬೇಕು ಅಂತಿದ್ದೀನೋ ಅದೆಲ್ಲ ಕಾಗದದಲ್ಲಿದೆ. ಸರ್ಸ, ದೂರದಲ್ಲಿರೋರು ಕಾಗದ ಬರೆದ್ರೆ ಸಂತೋಷ ಆಗುತ್ತೆ, ಆದ್ರೆ ಹತ್ತಿರದಲ್ಲಿರೋರಿಗೆ ಹಿತವಾಗಿ ಮಾತಾಡಿದ್ರೇನೆ ಸಂತೋಷ ಆಗೋದು. ಸರ್ಸ, ಸರ್ಸ, ಕಾಗದದಲ್ಲಿ ಬರೆದಿರೋ ವಿಷಯನ ಮಾತನ್ನ ಹೇಳಬಾರ್ದ? ಯಾಕೆ ಸರ್ಸ, ನಾನು ಇಷ್ಟು ಬೇಗ ನಿನಗೆ ಬೇಡದೋನಾಗೋಬಿಟ್ನ? ಜೂಲಿ, ಹಲೋ ಸರ್ಸ. ಹಾಯ್, ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಆಫೀಸ್ಗೆ ಹೋಗೋಣ. ಹೋಗೋಣ. ಇಲ್ಲಿಗ್ಯಾಕೆ ಬಂದ್ರಿ ವಿಜಯ್? ನೀನ್ ನೋಡ್ಬೇಕು ಅಂತ, ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಮಾತಾಡ್ಬೇಕು ಅಂತ ಮಾತಾಡೋಕೆ ಇನ್ನೇನ್ ಉಳಿದಿದೆ ವಿಜಯ್? ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಸರ್ಸ? ನನ್ ಮುಖ ನೋಡಿದ ತಕ್ಷಣ ಸಂತೋಷದಿಂದ ಓಡಿ ಬರ್ತಿದ್ದೆ ನೀನು, ಈಗ ನನ್ ನೋಡಿದ್ರೆ ಗರ್ಡನ್ ಕಂಡ ನಾಲ್ಕನ್ಯಾಗ ಹೆದರ್ಕೋತಾ ಇದೆಯಲ್ಲ. ಯಾಕೆ ನಾನು ಇಷ್ಟು ಬೇಗ ನಿನ್ಗೆ ಬೇಡ್ದೋನಾಗೋಬಿಟ್ಟ? ಇಲ್ಲ ವಿಜಯ್, ನೀವ್ ಯಾವಾಗ್ಲೂ ನನಗ್ ಬೇಕಾದವ್ರೆ. ನನ್ ಕಣ್ ತುಂಬಾ, ನನ್ ಮನಸ್ಸು ತುಂಬಾ, ನನ್ ಹೃದಯ ತುಂಬಾ ನೀವೇ ಇರೋದು. ಹಾಗಾದ್ರೆ ಯಾಕೆ ನನ್ನ ದೂರ ಮಾಡ್ತಾ ಇದೀಯ? ದೂರ ಮಾಡಿದ್ದು ನಾನಲ್ಲ, ಆ ವಿಧಿ. ಆ ವಿಧಿ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ಯೇನು? ಇಲ್ಲ, ಮಾತಾಡ್ದಾಗ ಮಾಡಿದೆ ಅಷ್ಟೇ. ಸರ್ಸ, ಈ ರೀತಿ ಸುತ್ತಿ ಬಳಸಿ ಮಾತಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ನನಗೆ ನೀನ್ ಬೇಕು, ನಿನ್ ಪ್ರೀತಿ ಬೇಕು, ನಿನ್ ವಿಶ್ವಾಸ ಬೇಕು. ನೀನಿಲ್ದೆ ನನ್ನಿಂದ ಬದುಕಕ್ಕಾಗೋದಿಲ್ಲ ಸರ್ಸ, ಬದುಕಕ್ಕಾಗೋದಿಲ್ಲ. ಒಡೆದೋದ ಹಾಲು ಕುಡಿಯೋಕೆ ಯೋಗ್ಯವಲ್ಲ ವಿಜಯ್. ನನ್ ಸರ್ಸ ಒಡೆದೋದ ಹಾಲಾಗೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ, ಅವಳು ಅಮೃತ. ನಿಧಾನವಾದ್ರೆ ಅಮೃತನೂ ವಿಷ ಆಗುತ್ತೆ. ಅಂದ್ರೆ ನಾನು ಒಂದ್ ವರ್ಷ ನಿನ್ನಿಂದ ದೂರ ಹೋಗಿದ್ದಕ್ಕೆ ನಿನ್ ಕಡೆ ತನಕ ನನ್ನಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹಾಗೆ ಅನ್ಕೊಳ್ಳಿ, ನನಗೆ ನಿಮ್ ಸ್ನೇಹ ಬೇಕಾಗಿಲ್ಲ, ನಿಮ್ ಪ್ರೀತಿ ಬೇಕಾಗಿಲ್ಲ, ನಿಮ್ ವಿಶ್ವಾಸ ಬೇಕಾಗಿಲ್ಲ. ಸರ್ಸ, ನನಗೆ ನಿಮ್ಮನ್ ಕಂಡಾಗಲ್ಲ. ಸರ್ಸ, ನನಗೆ ಸುಮ್ಮನೆ ಹಿಂಸೆ ಕೊಡ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ಲೀಸ್, ಪ್ಲೀಸ್ ಗಾಡ್. ಸರ್ಸ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾ ದುಡುಕ್ಬಿಟ್ಟು ನಿನ್ ಮೇಲೆ ಕೈ ಮಾಡಿಬಿಟ್ಟೆ. ನನ್ನ ಮೇಲೆ ಕೈ ಮಾಡೋ ಹಕ್ಕು
ನಿಮಗಲ್ಲದೆ ಇನ್ಯಾರಿಗಿದೆ ವಿಜಯ್? ಹಾಗಾದ್ರೆ ಯಾಕೆ ನನ್ನ ಚಿತ್ರಹಿಂಸೆ ಮಾಡ್ತಿದ್ಯಾ ಹೇಳು ಸರ್ ಸಾ ಪ್ಲೀಸ್. ಹೇಳ್ತೀನಿ, ಕೇಳಲೇಬೇಕು ಅನ್ನೋ ಹಠ ಇರುವಾಗ ನಾನು ಯಾಕೆ ಮುಚ್ಚಿಲ್ಲಿ? ನೀವು ಲಂಡನ್ಗೆ ಹೋದ್ಮೇಲೆ ತಕ್ಷಣ ಹೊರಟು ಬಾ ಅಂತ ಊರಿಂದ ತಂತಿ ಬಂತು. ಅಮ್ಮನಿಗೆ ಮೊದಲೇ ಹುಷಾರಿರಲಿಲ್ಲ, ಏನಾಗಿದೆಯೋ ಅಂತ ಹೆದರ್ಕೊಂಡು ಊರಿಗೆ ಹೋದೆ. ನಾನು ಅನ್ಕೊಂಡ ಹಾಗೆ ಅಮ್ಮನಿಗೆ ತುಂಬ ಕಾಯಿಲೆ ಜಾಸ್ತಿ ಆಗಿತ್ತು. ನಾನು ಸಾಯೋದ್ರೊಳಗೆ ನಿನ್ನ ಮದುವೆ ಮಾಡಿಬಿಟ್ರೆ ನನ್ನ ಮನಸ್ಸಿಗೆ ನೆಮ್ಮದಿ. ಅಮ್ಮ, ಮೊದಲು ನಿನ್ನ ಕಾಯಿಲೆ ವಾಸಿಯಾಗ್ಲಿ, ಆಮೇಲೆ ಮದುವೆ ಯೋಚನೆ ಮಾಡೋಣ. ನನ್ನ ಕಾಯಿಲೆ ಇರೋದು ಅದೇ ಕಾಯಿಲೆ ಅಮ್ಮ, ನಿನ್ನ ಮದುವೆ ಮಾಡಿಬಿಟ್ರೆ ನನ್ನ ಕಾಯಿಲೆನೂ ವಾಸಿ ಆಗುತ್ತೆ. ಸರಿ, ಮೊದಲು ಈ ನೀರು ತಗೊಂಡು ಮಾತ್ರೆ ತಗೋ. ತಾನು ಸಾಯೋದ್ರೊಳಗಾಗಿ ನನಗೊಂದು ಮದುವೆ ಮಾಡಿಬಿಡ್ಬೇಕು ಅನ್ನೋ ಹಠದಿಂದ ನನ್ನ ಅಲ್ಲಿ ಕರೆಸಿದ್ರು. ಗಂಡು ನೋಡೋ ಪ್ರಯತ್ನ ಮಾಡ್ತಿರುವಾಗ ನಮ್ಮ ಮನೆಗೆ ದಿವಸಕ್ಕೆ 4 ಹೆಸರಿಲ್ದ ಕಾಗದ ಬರೋಕ್ಕೆ ಶುರುವಾಯಿತು. ಒಂದೊಂದರಲ್ಲೂ ನನ್ನ ನಿಮ್ಮ ಸಂಬಂಧದ ವಿಷಯ ಬರೆದು ನನ್ನ ಮೇಲೆ ನಡತೆಗೆಟ್ಟವಳು ಕುಲುಟೆ ಅಂತೆಲ್ಲ ಅಪವಾದ ಹೊರಿಸಿದ್ರು. ಏನೋ ಬರ್ದಿದ್ದಾರೆ ಅಂತ ನಿಮ್ಮ ಮಗಳ ಮೇಲೆ ನೀವೇ ಸಂದೇಹ ಪಡದೆ ನನ್ ಮಾತು ನಂಬಿ. ಸರ್ಸ ತುಂಬಾ ಒಳ್ಳೆಯವಳೆ. ಈ ತರ ಅಪ್ಪದ ಬರ್ತಾ ಇದ್ರೆ ಯಾರಪ್ಪ ಮದುವೆ ಮಾಡ್ಕೊಳ್ತಾರೆ? ನಿಮ್ಗೆ ಅಭ್ಯಂತರ ಇಲ್ದಿದ್ರೆ ಸರ್ಸನ್ನ ನಾ ಮದುವೆ ಆಗ್ತೀನಿ. ನಿಜವಾಗ್ಲು ನೀನೇನೋ ಒಪ್ಕೊಳ್ತೀಯಪ್ಪ, ನಿಮ್ಮ ಅಪ್ಪ ಅಮ್ಮ ಒಪ್ಪಬೇಕಲ್ಲ. ನಾವು ಒಪ್ಪದ್ಮೇಲೆ ಎಲ್ಲ ಮುಗಿದು. ಬೇಗನೆ ಒಂದು ಒಳ್ಳೆ ಮುಹೂರ್ತ ನೋಡಿ, ನಾ ಬರ್ತೀನಿ. ನನಗೆ ಮದುವೆ ಬೇಡಮ್ಮ. ಇಂಥ ಒಳ್ಳೆ ಹುಡುಗ ಸಿಕ್ಕಿರ್ಬೇಕಾದ್ರೆ ಮದುವೆ ಮಾಡ್ಕೊಳಮ್ಮ. ನನ್ನ ಬಲವಂತ ಮಾಡಬೇಡಮ್ಮ, ನನಗೆ ಮದುವೆ ಇಷ್ಟ ಇಲ್ಲ. ನಾ ಜೀವ ಸಹಿತ ಇರಬೇಕು ಅಂತಂದ್ರೆ ನೀನೇ ಮದುವೆಗೆ ಒಪ್ಕೊಳ್ಳಬೇಕು. ನಿಮ್ ವಿಷಯ ಹೇಳಿ ನಿಮ್ಮನ್ನಾದ್ರೂ ಸಹಾಯ ಕರೆಯೋಣ ಅಂದ್ರೆ ನೀವು ಸಾವಿರಾರು ಮೈಲಿ ದೂರ ದೇಶ ಬಿಟ್ಟು ದೇಶದಲ್ಲಿದ್ರಿ. ಆಗಿನ ಪರಿಸ್ಥಿತಿಲಿ ಅಮ್ಮನ ಮಾತು ಕೇಳದೆ ಬೇರೆ ದಾರಿನೇ ಇರಲಿಲ್ಲ ವಿಜಯ್. ನನ್ನ ಸುಖ ಸತ್ರು ಸರಿ, ನಮ್ಮ ತಾಯಿಯಾದ್ರೂ ನೆಮ್ಮದಿಯಾಗಿರ್ಲಿ ಅಂತ ಆ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಅವತ್ತು ಆ ಮೊದಲನೇ ರಾತ್ರಿಲಿ ಸರ್ ಸಾ ಯಾಕೆ ಅಷ್ಟು ದೂರ ಹೋಗಿ ಕೂತ್ಕೊಂಡ್ಬಿಟ್ಟೆ? ಓಹೋ, ನಿನ್ನ ಇಷ್ಟ ಇಲ್ದಿರೋ ಜೊತೆಲಿ ಬದುಕಿನ ರಾತ್ರಿಗಳನ್ನ ಕಳಿಬೇಕು ಅಂತ ಸಂಕೋಚನ? ಇಲ್ಲ ನಿನ್ನ ಮನಮಾವನ ವಿಜಯ್ ಕುಮಾರ್ ಸ್ಥಾನದಲ್ಲಿ ನಾನು ಬಂದು ನಿಂತ್ಕೊಂಡ್ಬಿಟ್ಟೆ ಅಂತ ಬೇಸರನ? ಏನೇ ಸರ್ಸ, ಅವತ್ತು ತಮಾಷೆಗೆ ನಾನು ನಿನಗೆ ಮುದ್ದುಕೊಟ್ಟೆ ಅಂತ ಹೇಳಿದಕ್ಕೆ ನನ್ನ ಮೇಲೆ ರೇಗಿ ಜಗಳ ಮಾಡದ್ನಲ್ಲ ಆ ನಿನ್ ವಿಜಯ್, ಅವನು ಈಗೇನ್ ಮಾಡೋ ಹಾಗಿದ್ದಾನೆ? ನಿನ್ ಸೊಕ್ಕಿಗೆ ನಿನ್ ದುರಹಂಕಾರಕ್ಕೆ ನಾನು ನಿನ್ನ ಕಾಲಿಂದ ಒದ್ರು ಬಂದು ಬಿಡಿಸ್ಕೊಳಕ್ಕೆ ಯಾರು ಇಲ್ಲ. ಪಾಪ ನೀನು ಏನೇನೋ ಕನಸು ಕಂಡೆ, ಏನಾಯ್ತು ಈಗ ನೋಡ್ತೀಯಾ ಹ್ಯಾಗ್ ನಿನ್ ಹಣೆ ಬರಹನೆ ಬದಲಾಯಿಸ್ಬಿಟ್ಟೆ. ನಿನ್ ಮೇಲೆ ಇಲ್ಲದ ಅಪಾದ ಹೊರಸಿ ಕಾಗದಗಳನ್ನ ಬರೆದಿದ್ದು ನಾನೇ, ನಿನ್ ಹೆಸರು ಕೆಡಿಸಿ ನಿನ್ ಕಡೆ ಯಾರು ತಿರುಗಿ ನೋಡ್ದಂಗ್ ಮಾಡಿದ್ದು ನಾನೇ, ಬೇರೆ ದಾರಿ ಇಲ್ಲದೆ ನೀನ್ ನನ್ ಕೈ ಹಿಡಿಯೋ ಮಾಡಿದ್ದು ನಾನೇ. ಈಗ ಯಾರನ್ನ ಕರೀತಿ? ನಿನಗ್ ನಾನೇ ಗತಿ ಸರ್ಸ, ನಾನೇ ಗತಿ. ಈಗ ಹೇಳು, ಜೀವನದಲ್ಲಿ ಗೆದ್ದಿದ್ದು ನೀನು ನಾನು? ಸರ್ಸ
ಡಾಕ್ಟರ್ ಏನಾಗಿದೆ? ಹೆದರ್ಕೋಬೇಡಿ, ನಿಮ್ಮ ಮಗಳು ಗರ್ಭಿಣಿ. ನನ್ನ ಮಗಳು ಗರ್ಭಿಣಿ? ನೋಡ್ದ್ಯಾ ಹೇಗ್ ನಿನ್ ಹಣೆ ಬಾರಣೆ ಬದಲಾಯಿಸ್ಬಿಟ್ಟೆ, ನೋಡ್ದ್ಯಾ ಹೇಗ್ ನಿನ್ ಹಣೆ ಬಾರಣೆ ಬದಲಾಯಿಸ್ಬಿಟ್ಟೆ, ನೋಡ್ದ್ಯಾ ಹೇಗ್ ನಿನ್ ಹಣೆ ಬಾರಣೆ ಬದಲಾಯಿಸ್ಬಿಟ್ಟೆ. ಜೀವನದಲ್ಲಿ ಗೆದ್ದಿದ್ದು ನೀನು ನಾನು, ಜೀವನದಲ್ಲಿ ಗೆದ್ದಿದ್ದು ನೀನು ನಾನು, ಜೀವನದಲ್ಲಿ ಗೆದ್ದಿದ್ದು ನೀನು ನಾನು. ಅನಿರೀಕ್ಷಿತವಾಗಿ ಅಮ್ಮನ್ ಕಳ್ಕೊಂಡ ಮೇಲೆ ನನ್ನ ಜೀವನನೇ ಬಿರುಗಾಳಿ ಪಾಲಾಗೋಯ್ತು. ದಿಕ್ಕಿಲ್ಲದ ಅನಾಥಿಯಾಗಿ ಬೀದಿಲಿ ನಿಂತ್ಕೊಂಡಿದ್ದ ನನ್ನ ಸಾಯೋಕ್ಕೆ ಬಿಡದೆ ಹಠ ಮಾಡಿ ಉಳಿಸ್ಕೊಂಡು ನಮ್ಮ ಚಿಕ್ಕಮ್ಮ. ಆಕೆಗೆ ದುಃಖ ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನಿನ್ನು ಬದುಕಿದ್ದೀನಿ ವಿಜಯ್, ನಾನಿನ್ನು ಬದುಕಿದ್ದೀನಿ ವಿಜಯ್. ಅರೆ ಶೋಭಾ ಬಾ, ಕಮ್. ಆಚೆ ಕಾರ್ ಇರೋದು ನೋಡಿ ನೀನ್ ಇಲ್ಲೇ ಇದ್ದೀಯ ಅಂತ ಬಂದೆ. ಐಮ್ ಸಾರಿ, ಐ ಡಿಸ್ಟರ್ಬ್ ಯು. ಶೋಭಾ ಡೋಂಟ್ ಗೋ. ಶೋಭಾ ಮೀಟ್ ಮೈ ಫ್ರೆಂಡ್ ಸರ್ಸಾ. ಸರ್ಸಾ ಹಲೋ, ನಮಸ್ತೆ. ನಮ್ಮ ಮಾವನ ಮಗಳು ಶೋಭಾ ಅಂತ. ಶೋಭಾ ನೀ ಸರಿಯಾದ ಸಮಯಕ್ಕೆ ಬಂದೆ. ನಾನೀಗ ಒಂದು ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದನ್ನ ನೀನೇ ಸಾಲ್ವ್ ಮಾಡ್ಬೇಕು. ಅಷ್ಟೇ ತಾನೆ, ಸಮಸ್ಯೆನ ನೀನ್ ಹೇಳ್ತೀಯೋ ಅವ್ರು ಹೇಳ್ತಾರೋ? ನಾನೇ ಹೇಳ್ತೀನಿ, ನಾನೇ ಹೇಳ್ತೀನಿ. ಶೋಭಾ ರೀ ದಡಿ ರೀ, ಒಂದ್ ಗಂಟೆ ಹೊತ್ತು ಪಾರ್ಕಲ್ಲಿ ಕೂತಿದ್ ಬರೋಣ. ಪಾರ್ಕಲ್ಲಿ ಕೂತ್ಕೊಂಡು ಬೇಜಾರಾಗಿದೆ, ನಡಿ ಒಳಗೋಣ. ವಿಜಯ್ ಕಾರ್ ನಿಂತಿದೆ, ಅವ್ರ ಸರ್ಸನ್ ಜೊತೆ ಏನೋ ಮಾತಾಡ್ತಿರ್ಬೇಕು ಅಂತ ಕಾಣಿಸುತ್ತೆ. ನಾವ್ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಅಲ್ಲೂ ಲವ್ವಾ, ನಡೀಲಿ ನಡೀಲಿ. ಈ ಹೇಳು ಶೋಭಾ, ನಾನು ಏನ್ ಮಾಡ್ಬೇಕು ಅಂತ? ಚೆನ್ನಾಗಿದೆ, ನನ್ನೇ ಕೇಳ್ತಿದೀಯ. ನಾನ್ ನಿನ್ ಮನ್ಸಾರಿ ಪ್ರೀತಿಸಿದ್ದೀನಿ ವಿಜಯ್, ನಿನ್ನ ಮದುವೆ ಆಗ್ಬೇಕು, ನಿನ್ ಜೊತೆ ಆನಂದವಾಗಿ ಬಾಳ್ಬೇಕು ಅನ್ನೋ ಕನ್ಸು ಕಾಣ್ತಾ ಇರೋ ನನ್ ಮುಂದೆ ಎಂತ ಟ್ರಾಜಿಡಿ ಕತೆ ಹೇಳಿದ್ರೆ ನಾನೇನ್ ಮಾಡ್ಲಿ ವಿಜಯ್, ನಾನೇನ್ ಮಾಡ್ಲಿ? ಶೋಭಾ ನಿಮ್ ಸುಖಕ್ಕೆ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗಿಂತ ನೀವೇ ಅವರು ತಕ್ಕವರು ವಿಜಯ್. ನಡೆದಿದ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ದಯವಿಟ್ಟು ಮರ್ತ್ಬಿಡಿ. ನೀವಿಬ್ರು ಮದುವೆ ಮಾಡಿಕೊಂಡು ಸುಖವಾಗಿರಿ. ಇಂಥ ಒಳ್ಳೆ ಲವ್ ಸ್ಟೋರಿಗೆ ಇಂಥ ಮುಕ್ತಾಯನ? ನೋ ನೋ, ಐ ಡೋಂಟ್ ಲೈಕ್ ಇಟ್ ವಿಜಯ್. ಲವ್ ಮಾಡುವಾಗ ನಿನಗಿದ್ದ ಧೈರ್ಯನೇ ಇನ್ಮೇಲೂ ಇಟ್ಕೋ. ಯಾರು ಅಡ್ಡ ಬಂದ್ರು ಈ ಕೈನ ಮಾತ್ರ ಬಿಡ್ಬೇಡ. ಇನ್ಮೇಲೆ ನೀವಿಬ್ರು ಗಂಡ ಹೆಂಡತಿ, ನಿಮ್ಮನ್ನು ಬೇರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಐ ವಿಶ್ ಯು ಆಲ್ ಹ್ಯಾಪಿನೆಸ್. ಸರ್ಸಾ ಶೋಭಾ ಹೇಳಿದ ನಿಜ, ನಮ್ಮಿಬ್ಬರನ್ನು ಬೇರೆ ಮಾಡೋ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ವಿಜಯ್. ಸರ್ಸಾ ಸರ್ಸಾ ಇಷ್ಟೆಲ್ಲ ವಿಷಯ ಹೇಳಿದೆ, ಮಗು ಏನಾಯ್ತು? ಸರ್ಸಾ ಯಾಕೆ ಅಳ್ತಾ ಇದೀಯಾ, ಏನಾಯ್ತು? ನನಗೆ ಅದೃಷ್ಟ ಇಲ್ಲ ವಿಜಯ್, ಹುಟ್ಟುವಾಗ್ಲೇ ಮಗು ಸತ್ತೋಗಿತ್ತು ಅಂತ ಅಮ್ಮ ಹೇಳಿದ್ರು.
ಅಳ್ಬೇಡ, ಸಮಾಧಾನ ಮಾಡ್ಕೊ. ನಿನ್ ಜೀವನದಲ್ಲಿ ಏನೇನೋ ನಡೆದೋಗಿದೆ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಸರ್ಸ, ಇಷ್ಟೆಲ್ಲ ನಿನ್ ಮನಸ್ಸಲ್ಲಿ ಮುಚ್ಚಿಟ್ಕೊಂಡು ನನ್ನಿಂದ ದೂರ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಇದು ನ್ಯಾಯನ? ನೀನೇ ಹೇಳು. ಇನ್ ಮುಂದೆ ನಾ ಈ ಕಣ್ಣೀರಿಗೆ ಅವಕಾಶ ಕೊಡೋದಿಲ್ಲ. ಹಣೆಗಾಗಿ ಅಗಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೆ ನಿನಗಾಗಿ ಕುಂಕುಮವಿರುವುದೆ ಹಣೆಗಾಗಿ ಅಗಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ಸಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗಿಲ್ದು ನಿನಗಾಸರೆ ನಾನಾಗಿ ನನ್ನ ಕೈ ಸೆರೆ ನೀನಾಗಿ ಕನಸುಗಳು ನನಸಾಗಿ ಬಾಳು ಹೊಂದಿನ ಕಡಲಾಗಿ ಹೊಸತನ ಕಾಣು ಬಹಾಯಾಗಿ ಕುಂಕುಮವಿರುವುದೆ ಹಣೆಗಾಗಿ ಅರಳಿದ ಹೂ ನುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೆ ನಿನಗಾಗಿ ಕುಂಕುಮವಿರುವುದೆ ಹಣೆಗಾಗಿ ಅರಳಿದ ಹೂ ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ಜೊತೆಯಲ್ಲೇ ಒಂದಾಗಿ ಎಂದು ನೀನಿರು ಸುಖವಾಗಿ ನಾ ನೋಡುವ ಕಣ್ಣಾಗಿ ನಾ ಹಾಡುವ ಹಾಡಾಗಿ ಬಾಳಿನಲ್ಲಿ ಬೆಳಕಾಗಿ ಸೇರು ನನ್ನಲ್ಲಿ ಹಿತವಾಗಿ ಹೊಸತನ ಕಾಣು ಬಹಾಯಾಗಿ ಕುಂಕುಮವಿರುವುದೆ ಹಣೆಗಾಗಿ ಅರಳಿದ ಹೂ ನುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನೀನಿರುವೆ ನನಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೆ ಹಣೆಗಾಗಿ ಅರಳಿದ ಹೂ ದಿನ ಕಾದಿದೆ ನಮಗಾಗಿ ನಿಂತ್ಕೊಳ ನಾಯ್ ಗುರು ದ್ರೋಹಿ ಟೀಚರ್ ಟೀಚರ್ ಅಂತ ನನಗೆ ಬಗಳ ಬಿಡ್ತೀಯ ಗುರುಡೇನಾ ನಾನೇ ಹೋಗ್ಬಿಟ್ಟೆ ನಿಮಗೆ
ನಿನ್ ಲವರ್ ಮನೆಗೆ ಹೋಗ್ತೀನಿ ಅಂತ ಹೋದೇನು? ಹೋಗಿದ್ನಲ್ಲ. ನಿಜವಾಗ್ಲು? ಸತ್ಯವಾಗ್ಲೂ ಹೋಗಿದ್ದೆ. ಅವ್ರಪ್ಪ ಬಂದ ಬರದೇ ಇರ್ತಾನ ಕಿರಾತಕ ಟೀಚರ್, ನೀನ್ ಹೇಳ್ದಾಗೆ ಬೀರು ಒಳಗೆ ಅವಸ್ಕೊಂಡೆ, ಆದ್ರೆ ಜೂಲಿ ಬಲವಂತವಾಗ ನನ್ನ ಮಂಚದ ಕೆಳಗೆ ಅವಸಿಟ್ಬಿಟ್ಲು. ಅವರ ಅಪ್ಪ ಬೆಪ್ಪ ನನ್ನ ಮಗ ಚಾಕು ಹಿಡ್ಕೊಂಡು ಬೀರು ಒಳಗೆ ಹುಡ್ಕಕ್ ಹೋದ, ಮೂಗ್ ಜಜ್ಕೊಂಡ. ಬಿಡ್ತೀನಾ? ನಿತ್ಯ ಇದೆ ನಮ್ಮ ಜಾಲಿ ಪ್ರೋಗ್ರಾಮ್. ಟೀಚರ್, ಇವತ್ತೇನಾದ್ರು ಅವ್ರ ಅಪ್ಪ ಬಂದ್ಬಿಟ್ಟ ಅಂದ್ರೆ ನಾನು ಎಲ್ಲ ಓದ್ಕೊಳ್ಳಿ? ಎಲ್ಲೋ ಓದ್ಕೋಬೇಡ. ಹಾಗಾದ್ರೆ ನಮ್ ಲವ್? ನೀನ್ ಹೀಗೆ ಲವ್ ಮಾಡ್ತಾ ಇದ್ರೆ ಜೂಲಿ ಮೆಟರ್ನಿಟಿ ಹಾಸ್ಪಿಟಲ್ ಸೇರ್ಬೇಕಾಗತ್ತೆ. ಸಾಯ್ಕಾಲ ಬಾ ಚರ್ಚಿಗೆ, ನಾನ್ ನಿನಗೆ ಮದುವೆ ಮಾಡ್ತೀನಿ. ನೀ ಏನೋ ಮದುವೆ ಮಾಡಿಸ್ಬಿಡ್ತೀಯ, ಆದ್ರೆ ಅವ್ರ ಅಪ್ಪ ಪೆದ್ದ ನನ್ನ ಮಗ, ತಾಂಡಿಗ ನನ್ನ ಮಗ, ಕಚಿಡ ನನ್ನ ಮಗ, ಅವನ ಒಪ್ಕೋಬೇಕಲ್ಲ. ಬೈ, ಅವ್ರ ಅಪ್ಪ ಪೆದ್ದ ನನ್ನ ಮಗ, ದಾಂಡಗ ನನ್ನ ಮಗ, ಕಚಡ ನನ್ನ ಮಗ, ಅವ್ರ ಅಪ್ಪ ನಾನೇ. ಜೂಲಿ, ಟೇಕ್ ದಿಸ್ ರಿಂಗ್ ಆಸ್ ದ ಸೈನ್ ಆಫ್ ಮೈ ಲವ್ ಅಂಡ್ ಫಿಡಿಲಿಟಿ ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ಆಫ್ ದ ಸನ್ ಅಂಡ್ ಆಫ್ ದ ಹೋಲಿ ಸ್ಪಿರಿಟ್. ಜಾನ್, ಟೇಕ್ ದಿಸ್ ರಿಂಗ್ ಆಸ್ ದ ಸೈನ್ ಆಫ್ ಮೈ ಲವ್ ಅಂಡ್ ಫಿಡಿಲಿಟಿ ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ಆಫ್ ದ ಸನ್ ಅಂಡ್ ಆಫ್ ದ ಹೋಲಿ ಸ್ಪಿರಿಟ್. ಆಮೆನ್. ಬನ್ನಿ ಬೇಗ ರೆಡಿ. ಬಂತಪ್ಪ, ಬನ್ನಿ ಬನ್ನಿ ರೆಡಿ. ನನ್ನ ಮಗಳನ್ನ ಕೈ ಹಿಡಿದು ಬೇರೆ ಕೈ ಹಿಡಿತಾ ಇದೆಯಾ? ಡಾರ್ಲಿಂಗ್ ಪ್ಲೀಸ್ ಕೈ ಬಿಡ್ಬೇಡ. ಡಾರ್ಲಿಂಗ್ ಅಂತ ಡಾರ್ಲಿಂಗ್, ಇವ್ಳು ಯಾರೋ ಬೋರಿಂಗ್, ಗೆಟ್ ಔಟ್. ಜಾನ್, ಬಿಲೀವ್ ಮೀ ಫಾದರ್ ಇಲ್ಲ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇವ್ರು ಯಾರೋ ಮ್ಯಾಡ್ ಫೆಲೋಸ್. ಇವ್ರ ಮಾತು ನಂಬೇಡಿ, ನನ್ನ ಮಾತು ತಂಬಿ, ಹಿಸ್ ಮೈ ಹಸ್ಬೆಂಡ್. ಜಾನ್, ಈ ಹುಡುಗಿ ಹೇಳೋದಿಲ್ಲ ನಿಜನ, ಹೇಳು ಜಾನ್. ಬಿಲೀವ್ ಮೀ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇವಳ ಗಂಡ ಯಾವನು ವಿನ್ಸೆಂಟ್ ಅಂತ ಇರಬೇಕು, ನನ್ನೇ ವಿನ್ಸೆಂಟ್ ಅಂತ ತಿಳ್ಕೊಂಡಿದ್ದಾಳೆ. ಐ ಆಮ್ ನಾಟ್ ವಿನ್ಸೆಂಟ್, ಐ ಆಮ್ ಜಾನ್. ನೋ, ಯು ಆರ್ ವಿನ್ಸೆಂಟ್. ಐ ಆಮ್ ಜಾನ್. ನೋ, ವಿನ್ಸೆಂಟ್. ಐ ಆಮ್ ಜಾನ್. ವಿನ್ಸೆಂಟ್ ಜಾನ್ ಅವನು, ವಿನ್ಸೆಂಟ್ ನಾನು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿನ್ಸೆಂಟ್, ಡೋಂಟ್ ಟಚ್ ಮೀ, ನಾನೀಗ ಫಾದರ್. ಅಯ್ಯೋ ವಿನ್ಸೆಂಟ್, ನನ್ನ ಮೊಮ್ಮಗನಿಗೆ ಫಾದರ್ ಆಗು ಅಂದ್ರೆ ಊರಿಗೆ ಫಾದರ್ ಆಗ್ಬಿಟ್ಟೆಲ್ಲೋ. ಕೀಪ್ ಕ್ವೈಟ್. ಪವಿತ್ರವಾದ ಕೆಲಸ ಮಾಡಿದವ್ರು ನೋಡಿ ಸಂತೋಷ ಪಡು. ಈ ನಮ್ಮ ದೇಶದಲ್ಲಿ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಏನು ಕೊರತೆ ಇಲ್ಲ, ನೋ ಶಾರ್ಟೇಜ್. ಆ ಮಕ್ಕಳನ್ನೇ ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ಬಿ ಹ್ಯಾಪಿ, ಗಾಡ್ ವಿಲ್ ಹೆಲ್ಪ್ ಯು. ಸರ್, ಸಾ, ಯು ಪ್ಲೀಸ್ ಕಮ್ ಹಿಯರ್. ಏನ್ ಸರ್? ಇಗೋ ಅಮ್ಮ, ಇದರಲ್ಲಿ ಆರು ತಿಂಗಳ ಸಂಬಳ ಇದೆ. ಸಂಬಳ? ಇನ್ಮೇಲೆ ನಿನಗೆ ಆಫೀಸ್ನಲ್ಲಿ ಕೆಲಸ ಇಲ್ಲಮ್ಮ, ಇದು ನಮ್ಮ ಸಾಹೇಬರ ಆರ್ಡರ್. ಯಾಕೆ ಸರ್? ಅದನ್ನು ನಾನು ಕೇಳಿದ್ನಮ್ಮ, ಅದಕ್ಕೆ ಅವ್ರು ಏನು ಉತ್ತರನೇ ಹೇಳಲಿಲ್ಲ. ಅವರು ನನ್ನ ವರ್ಕ್ ಸ್ಯಾಟಿಸ್ಫೈ ಆಗ್ಲಿಲ್ವ ಸರ್? ಯಾಕಿಲ್ಲಮ್ಮ, ಒಳ್ಳೆ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಬಾಸ್ನ ನಾನು ನೋಡ್ಬೋದ ಸರ್? ಓಹೋ, ಧಾರಾಳವಾಗಿ ನೋಡ್ಬೋದು. ಆದ್ರೆ ಅವ್ರು ಇವತ್ತು ಆಫೀಸ್ಗೆ ಬಂದಿರಲ್ಲಮ್ಮ. ಮನೆಗೆ ಹೋಗಿ ನೋಡಿದ್ರೆ ಸರ್? ಅಡ್ಡಿ ಏನು, ಧಾರಾಳವಾಗಿ ನೋಡ್ಬೋದು. ವಿಶ್ ಯು ಬೆಸ್ಟ್ ಆಫ್ ಲಕ್, ಯು ಪ್ಲೀಸ್ ಡು ಇಟ್. ಥ್ಯಾಂಕ್ ಯು ಸರ್. ಅಮ್ಮ ವಿಜಯ್, ಹಾಗೆಲ್ಲ ಹೇಳ್ಬೇಡಪ್ಪ. ನಮ್ಮಣ್ಣ ಸಾಯೋ ಕಾಲದಲ್ಲಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೇನೆ, ಅದನ್ನ ಉಳಿಸ್ಕೊಡದೆ ಹೋದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಕಣೋ. ಅಮ್ಮ, ಸರ್ಸರ ನಾನು ಮಾತು ಕೊಟ್ಟಿದ್ದೇನಮ್ಮ, ಸತ್ತೋರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಬದುಕಿರೋರು ಕುಚ್ಕೆ ಕುಯ್ಕಾಗತ್ತೇನಮ್ಮ.
ಯಾರನ್ ಕೇಳಿ ನೀನ್ ಅವಳಿಗೆ ಮಾತು ಕೊಟ್ಟಿಯೋ? ನೀವ್ ಯಾರನ್ ಕೇಳಿ ಮಾವನಿಗೆ ಮಾತು ಕೊಟ್ರಿ? ಅಪ್ಪ ಅಮ್ಮನ ಮಾತು, ಮಗ ಮೀರಲ್ಲ ಅಂತ ನಂಬಿಕೆಯಿಂದ ಮಾತು ಕೊಟ್ಟುವಪ್ಪ. ಅಮ್ಮ, ಮದುವೆ ಅನ್ನೋದು ಒಂದಿನದ ಮಾತಲ್ಲಮ್ಮ, ಇಡೀ ನನ್ನ ಭವಿಷ್ಯದ ಪ್ರಶ್ನೆ. ಶೋಭಾನ್ ಮದುವೆ ಆದ ನಿನ್ನ ಭವಿಷ್ಯನೇ ಹಾಳಾಗುತ್ತೆ ಅಂತ ತಿಳ್ಕೊಂಡಿದ್ಯೇನೋ? ಅವಳೇನು ಕುಂಟಿನ, ಕುರುಡಿನ, ಅವಿದ್ಯಾವಂತ್ಲ ಇಲ್ಲ ನಿರ್ಗತಿಗಳ? ಅವಳ ಗುಣ ಚಿನ್ನ ಕಣೋ. ಅಂಥವಳು ಕೈ ಹಿಡಿಯೋಕು ಪುಣ್ಯ ಮಾಡಿರ್ಬೇಕು. ನಿಜ ಅಪ್ಪ, ನೀವ್ ಹೇಳೋದೆಲ್ಲ ನಿಜ. ಆದ್ರೆ ನಾನು ಏನ್ ಮಾಡ್ಲಿ, ಸರ್ಸನ್ ಮರ್ತು ನನ್ನಿಂದ ಇರಕ್ಕಾಗೋದಿಲ್ಲಪ್ಪ, ಇರಕ್ಕಾಗೋದಿಲ್ಲ. ಹೋಗೋ, ಅವಳಿಂದನೇ ಹೋಗೋ, ಇವತ್ತೇ ಇಲ್ಲಿಂದ ಹೊರಟೋಗೋ. ನಮಗೆ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊತೀವಿ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿದು ನೀನು ಹುಟ್ಟಿ ನಮ್ಮ ವಂಶ ಉದ್ಧಾರ ಮಾಡ್ತೀಯ ಅಂತ ನಂಬುದು. ವಿಜಿ, ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣು. ತಪ್ಪು ಅವಂದಲ್ಲ ಪಾರ್ವತಿ, ನಮ್ಮದು ಮಗ ಅನ್ನೋ ಮಮತೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟು ಬೆಳೆಸದ್ವಲ್ಲ ಅದು ನಮ್ ತಪ್ಪು. ಅವನ್ನ ಚಿಕ್ಕನಿಂದ ಭಯದಲ್ಲಿ ಇಟ್ಟಿದ್ರೆ ಇವತ್ತು ನಮಗಿಂತ ಪರಿಸ್ಥಿತಿ ಬರ್ತಿತ್ತ? ಶೋಭಾ ಮನಸ್ಸಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ಲು ಏನು, ಆ ತಬ್ಲಿ ಹುಡುಗಿಗೆ ಏನ್ ಹೇಳಿ, ಅವಳಿಗೆ ಹೇಗೋ ಸಮಾಧಾನ ಮಾಡ್ಲಿ? ಅಮ್ಮ, ನೀವೇನ್ ಯೋಚನೆ ಮಾಡ್ಬೇಡಿ ಅಮ್ಮ, ಶೋಭನ್ ವಿಷಯ ನಾನ್ ನೋಡ್ಕೋತೀನಿ. ನೀನೇನು ನೋಡ್ಕೊಳ್ಳೋದು, ನಿನ್ ವಿಷಯ ನೀನ್ ನೋಡ್ಕೋ, ಇವತ್ತೇ ಕೊನೆ, ಇನ್ಮೇಲೆ ಶತ್ರು ನಿನ್ ವಿಷಯಕ್ಕೆ ನಾವು ಬರಲ್ಲ. ಅಪ್ಪ ಪಂದ್ಯ ಅಮ್ಮ ಬಾ. ಯಾಕಲ್ಲೇ ನಿಂತಿದ್ಯಾ? ಅವನು ರೆಡಿಯಾಗಿ ನಿಂತಿದ್ದಾನೆ, ಕರ್ಕೊಂಡೋಗು. ನಾನು ಅದಕ್ಕೋಸ್ಕರ ಇಲ್ಲಿ ಬರ್ಲಿಲ್ಲ. ಮತ್ತಾಗ ಬಂದೆ? ನಂದು ಗೋಕುಲ್ದಾಗಿದ್ದ ಮನೆ ಈಗ ನಿನ್ನಿಂದ ಏನಾಗಿದೆ ಅಂತ ನೋಡ್ಕೊಂಡು ಹೋಗ್ ಬಂದ್ಯೋ? ಇಲ್ಲ ಸರ್, ನನ್ನ ಕೆಲಸದಿಂದ ತೆಗೆದುಹಾಕಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಕ್ ಬಂದೆ. ಕಾರಣ ಏನು ಅಂತ ಈಗ ತಿಳಿತಲ್ಲ, ಮತ್ತಿನ್ಯಾಕಿನ್ನು ಇಲ್ಲೇ ನಿಂತಿದ್ಯಾ? ನಿಮ್ಗೊಂದ್ ಮಾತು ಹೇಳೋಣ ಅಂತ. ಓಹೋ, ಹೇಳಮ್ಮ ಹೇಳು ಹೇಳು, ಧಾರಾಳವಾಗಿ ಹೇಳು. ಹೆಣ್ಣು ಒಂದು ಮನೆ ದೀಪ ಹಚ್ಚಬೇಕೇ ಹೊರತು ಒಂದು ಮನೆ ನೆಮ್ಮದಿಗೆ ಬೆಂಕಿ ಹಚ್ಚಬಾರ್ದು. ಆರ್ ತಿಂಗಳಿಂದ ಅನ್ನ ಕೊಟ್ಟ ಧಣಿ ನೀವು, ನಿಮ್ಮನೆ ಸಂತೋಷನ ನಾನ್ ಹಾಳು ಮಾಡ್ತೀನ? ದಯವಿಟ್ಟು ನನ್ನ ಮಾತು ನಂಬಿ, ಇನ್ಯಾವತ್ತೂ ಈ ಮನೆಗೆ ನಾನು ಕಾಲಿಡೋಲ್ಲ. ಸರ್ಸಾ, ಸರ್ಸಾ, ನೀನು ಈ ಮನೆಗೆ ಸೊಸೆಯಾಗಿ ಬರೋದನ್ನ ಯಾರು ಬೇಕಾದ್ರೂ ತಡಿಬಹುದು, ಆದ್ರೆ ನೀನ್ ನನ್ನ ಹೆಂಡತಿ ಆಗೋದನ್ನ ಯಾರೇ ಬಂದ್ರು ತಡೆಯಕ್ಕಾಗೋದಿಲ್ಲ. ಸರ್ಸಾ, ಯಾರೇ ಬಂದ್ರು ತಡೆಯಕ್ಕಾಗೋದಿಲ್ಲ. ವಿಜಯ್, ನಿಮಗ್ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು ವಿಜಯ್. ಆದ್ರೆ ಅದರಿಂದ ನಿಮ್ ತಂದೆ ತಾಯಿಗೆ ಅನ್ಯಾಯ ಆಗ್ಬಾರ್ದು, ಅವರಿಷ್ಟಂತೆನೆ ನಡ್ಕೊಳ್ಳಿ. ನನ್ನ ಆಣೆ ವಿಜಯ್, ದಯವಿಟ್ಟು ನನ್ನ ಹಿಂದೆ ಬರಬೇಡಿ, ಪ್ಲೀಸ್ ನನ್ನ ಹಿಂದೆ ಬರಬೇಡಿ. ಸರ್ಸಾ, ಮಗು ತಗೊಂಡ್ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿಮ್ಮ, ಥ್ಯಾಂಕ್ ಯು. ಗುರುಗಳೇ ಗುರುಗಳೇ ಗುರುಗಳೇ, ಇಲ್ಲೇ ಇದ್ದೀನ. ಒಂದು ಹೊಸ ನ್ಯೂಸ್, ಬಿಸಿ ಬಿಸಿ ಸುದ್ದಿ. ಏನು? ನಿಮ್ ನಂಬರ್ 10 ರಂಜಿನ್ ಗರ್ಲ್ ಅಲ್ಲ ಅವಳು, ಕನ್ಯಾಮಣಿ ಅಲ್ಲ ಅವಳು. ಅಂದ್ರೆ? ಅಂದ್ರೆ ಒಂದು ಮಗುವಿನ ತಾಯಿ, ಒಂದು ಮಗುವಿನ ತಾಯಿ. ಸುಳ್ಳು ಹೇಳಿದ್ರೆ ನಾಲ್ಗೆ ಹೇಳ್ಬಿಡ್ತೇನೆ. ಇಲ್ಲ, ನಿಜ ಗುರು, ನಿಜ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಕಡೆವನೆ, ನೀನ್ ಎದ್ರಕೋಬೇಡ, ನಿನ್ನ ಮಗು ನನ್ನ ಹತ್ರ ಸುರಕ್ಷಿತವಾಗಿರುತ್ತೆ. ಹೌದು, ನನ್ನ ರಾಸ್ಕಲ್, ಚಂಡಾಲ, ಲೋಫರ್, ಲಫಂಗ. ನೀನ್ ಬಹಳ ಒಳ್ಳೆವಳು, ಗುಣವಂತೆ, ಮದುವೆನೆ ಆಗದೆ ಒಂದು ಮಗುಗೆ ತಾಯಿ ಆಗಿರುವಂತಹ ಪತಿವ್ರತ ಶಿರೋಮಣಿ. ಶಬಾ,
ನೀನ್ ಗಲಾಟೆ ಗಲಾಟೆ ಮಾಡಿ ಪೊಲೀಸ್ ಗಿಲೀಸ್ ಅಂತ ಅಂತಂದ್ರೆ ನನ್ನವರು ನಿನ್ನ ಮಗುನ ಮುಗಿಸ್ಬಿಡ್ತಾರೆ. ನಿನಗೆ ನಿನ್ನ ಮಗು ಬೇಕು, ನನಗೆ ನೀನ್ ಬೇಕು. ನೀನಾಗೆ ನೀನು ನನ್ನವಳಾದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮಗು ನಿನಗೆ ತಕ್ಕಲ್ಲ. ಹುಲಿಯೂರು ದುರ್ಗದಲ್ಲಿ ನನ್ನ ಗೆಸ್ಟ್ ಹೌಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತೇನೆ. ಶೋಭಾಡಾಲೆ ಹುಲಿಯೂರು ದುರ್ಗ ಗೆಸ್ಟ್ ಹೌಸ್, 24 ಗಂಟೆ ಒಳಗಡೆ ನಿನ್ನ ಮಗು. ಜ್ಞಾಪಕ ಇರಲಿ. ಅತ್ತೆ ಅತ್ತೆ, ನಿದ್ದೆ ಎಲ್ಲಿ ಎಲ್ಲಿ ಹೋದ ಅಂತ ಹೇಳಮ್ಮ. ಈ ಕಾಗದ ಬರೆದಿಟ್ಬಿಟ್ಟೋಗಿದ್ದೇನೆ. ಸರ್ ಸಾ, ನಿನ್ಗೋಸ್ಕರ ನಾನು ಅಪ್ಪ ಅಮ್ಮ ಮನೆ ಮಠ ಆಸ್ತಿನೆಲ್ಲ ಬಿಟ್ಟು ಬಂದಿದ್ದೀನಿ. ನನ್ನ ಜೊತೆ ನೀನು ಬರ್ತೀಯೋ ಇಲ್ವೋ? ಎಲ್ಲಿಗೆ ವಿಜಯ್? ಎಲ್ಲಿ ನಮ್ಮನ್ನು ಯಾರೂ ಬೇರೆ ಮಾಡಲ್ವೋ ಅಲ್ಲಿಗೆ, ಎಲ್ಲಿ ನಮಗೆ ನೆಮ್ಮದಿ ಸಿಕ್ಕುತ್ತೋ ಅಲ್ಲಿಗೆ ಬಾ ಹೋಗೋಣ. ವಿಜಯ್, 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 ನನ್ನ ಮಗು ಅಪಾಯದಲ್ಲಿದೆ, ಬೇಗ ಕಾಪಾಡು. ನಿನ್ನ ಮಗುನ? ಏನು ಹೇಳ್ತಾ ಇದೆಯಾ ಶೋಭಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ಬೇಗ ಬಾ ವಿಜಯ್. ಇವ್ರು ಯಾರು? ನಮ್ಮಮ್ಮ. ಅಮ್ಮ? ಹಾ. ನಿಮಗ್ ಗೊತ್ತಾ? ಏಕೆನೆ, ಖಂಡಿತ ಇವ್ರೆ. ಇವರೇ ಮಗುನ್ ತಂದು ನನ್ನ ಕಾರಲ್ಲಿ ಇಟ್ಟಿದ್ದು. ಒಂದಿನ ಯಾರಮ್ಮ ನೀನು? ಯಾರಿಲ್ಲ. ಅಲ್ಲೇನ್ ಮಾಡ್ತಾ ಇದ್ಯಾ? ಏನಿಲ್ಲ. ಎಲ್ಲಿದೆ ಆ ಮಗು? ನನ್ನ ಹತ್ರ ಇತ್ತು, ಒಂದ್ ದಾಯನ್ ಗೊತ್ತು ಮಾಡಿ ನಾನೇ ಸಾಕ್ತಿದ್ದೆ. ಹಾಗಾದ್ರೆ ನನ್ನ ಮಗು ಸತ್ತಿಲ್ಲ, ನನ್ನ ಮಗು ಸತ್ತಿಲ್ಲ. ಆ ಶ್ಯಾಮ್ ಅದು ನನ್ನ ಮಗು ಅಂತ ತಿಳ್ಕೊಂಡು ಹೊತ್ಕೊಂಡು ಹೋಗಿದ್ದಾನೆ. 24 ಗಂಟೆ ಒಳಗೆ ನಾನು ಆ ಶ್ಯಾಮನ್ ನೋಡ್ಬೇಕಂತೆ, ಇಲ್ದಿದ್ರೆ ಆ ಮಗು ಉಳಿಸಲ್ಲ ಅಂತ ಹೇಳ್ದ. ವಿಜಯ್, ನಮ್ಮ ಮಗು ಹೆದರ್ಕೋಬೇಡ ಸರ್. ಸಾ, ನಾನಿದ್ದೀನಿ. ನನ್ನ ಜೀವನ ಒತ್ತೆ ಇಟ್ಟಾದ್ರೂ ಆ ಮಗುನ ಕಾಪಾಡ್ತೀನಿ. ಬನ್ನಿ ಹೋಗೋಣ. ಹಾಗಾದ್ರೆ ಇಷ್ಟೆಲ್ಲ ನಡೀತಾ? ಹೌದು. ಈ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಮ್ಮ ಮಗನ ಮನಸ್ಸಿಗೆ ವಿರುದ್ಧವಾಗಿ ನಾವು ಖಂಡಿತ ನಡ್ಕೊಳ್ತಾ ಇರ್ಲಿಲ್ಲ. ಈಗ ಅವರೆಲ್ಲ ಎಲ್ಲೋದ್ರು? ಈಗ ಅವರೆಲ್ಲ ಹುಲಿಯೂರು ದುರ್ಗಕ್ಕೆ ಹೋಗಿದ್ದಾರೆ. ಹುಲಿಯೂರು? ಶ್ಯಾಮ್ ಬಂದ್ಯಾ? ನೀನ್ ಬಂದೇ ಬರ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ತಾಯಿ ತಾನೇ ತನ್ನ ಮಗುನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ? ಶ್ಯಾಮ್, ಎಲ್ಲಿ ನನ್ನ ಮಗು? ಬರ್ತಿದ್ದ ಹಾಗೇನೆ ಮಗು ಅಂದ್ರೆ ಹೇಗೆ? ಬಾ, ನನ್ನ ಮಗನ್ ತೋರಿಸ್ತೇ ಇಲ್ವೋ? ಮಗನ್ ನೋಡ್ಬೇಕಾ? ಬಾ ತೋರಿಸ್ತೇನೆ. ನಿನ್ನ ಮಗನ್ ನೋಡ್ಬೇಕು ಅಂದೆ ಅಲ್ಲ, ನೋಡು ನಿನ್ನ ಮಗು ಎಷ್ಟು ತಾಯಿ ಆಗಿದೆ. ಎಂತ ಕೆಲಸ ಮಾಡ್ಬಿಟ್ಟೆ? ವೆರಿ ಸಿಂಪಲ್. ಇದು ಮಚ್ಚು, ಅದ ಹಗ್ಗ. ಇವೆರಡು ಮೀಟ್ ಮಾಡಿದ್ರೆ ನಿನ್ನ ಮಗು ಪ್ರವಾಹದಲ್ಲಿ ಕದ ಸಾಕ್ಬಿಡ. ವೆರಿ ಗುಡ್, ಕಮ ಆನ್. Oh, my God.
ಮನುಷ್ಯ ಅಂತ ಗೊತ್ತಾಯ್ತು. ನಿಮ್ ತಕ್ಷಣ ಮನ ಮಾಡ್ತೀನಿ. ಕಮಾನ್. ನಿಮ್ಮಿಬ್ರು ಉಪಕಾರನ ಏಳೇಳು ಜನ್ಮಕ್ಕೂ ಮರೆಯೋಣ. ಸರ್ ಸರ್, ಇನ್ಮೇಲೆ ನನ್ನ ಬಿಟ್ಟು ದೂರ ಹೋಗೋದಕ್ಕೆ ನಿನ್ಗೆ ಯಾವತ್ತೂ ಸಾಧ್ಯವಿಲ್ಲ. ನಿಜ ವಿಜಯ್, ನಿನ್ನ ಮಾತು ನಿಜ. ನೀನು ವಿಷಯವಾಗಿ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಮ್ಮ. ನೀನ್ ನಮ್ಮ ಮನೆ ಬಿಡಬೇಕಾದ ಸೊಸೆ ಅಂತ ಈಗ ತಿಳಿತು. ಲೇಟ್ ಆಗಿ ತಿಳ್ಕೊಳ್ಳೋದೇ ನಿನ್ನ ಸ್ವಭಾವ. ಇಷ್ಟ ಆಗಿ ನೀನೇ ನನ್ನ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ನೋಡಿಗ ಮೊಮ್ಮಗ ಕೈಗೆ ಬಂದಿದ್ದಾನೆ, ಸೊಸೆ ಮನೆಗೆ ಬರ್ತಿದ್ದಾಳೆ. ಈಗಲಾದ್ರೂ ನೀನ್ ನನ್ನ ಚೆನ್ನಾಗಿ ತಿಳ್ಕೊ. ಇನ್ಮೇಲೆ ಯಾವ ವಿಷಯಕ್ಕೂ ಕಟಪಟೆ ಮಾಡಬೇಡ. ಕಟಪಟೆ ಮಾಡೋದು ನಾನಲ್ಲ, ಇನ್ಮೇಲೆ ನಮ್ಮ ಮೊಮ್ಮಗ.